ಮುದುಪರ್ಕ ಕಲಶ ಎಲ್ಲ ಹಾಕಿದಾನ ಇದಮೇವ ಚತು ಜೀವಿತಮಸ್ಮಿನ್ ಪುರುಷೇ ಅಂತಃ ಮಧ್ಯೆ ಜ್ಯೋತಿ ಚಕ್ಷುಶ್ರೋತ್ರ ಗ್ರಾಹ್ಯಲಿಂಗೇನ ಉತ್ತಮ್ನ ಶಬ್ದೇನ ಚ ಅವಗಮ್ಯತೆ. ಆಗಿತ್ತಲ್ಲ ವಾಕ್ಯ ಇರ್ಲಿ ಹೇಳ. ಇದೇ ಆ ಜ್ಯೋತಿಷು ಯಾವ ಈ ಪುರುಷನ ಒಳಗೆ ಶರೀರದೊಳಗೆ ಈ ಜ್ಯೋತಿಷಿದೆಯೋ ಕಣ್ಣು ಮತ್ತು ಕಿವಿಗೆ ಗೋಚರವಾಗುವಂತಹ ಜ್ಯೋತಿಷದು. ಕಣ್ಣಿಗೆ ಗೋಚರವಾಗುವುದರಿಂದ ಬಿಸಿ, ಕಿವಿ ಗೋಚರವಾಗುವುದರಿಂದ ಶಬ್ದ. ಈ ಪುರುಷರು ಈ ಈ ಲಿಂಗದಿಂದ ಉಷ್ಣ ಶಬ್ದೇನ ಬಿಸಿ ಮತ್ತು ಶಬ್ದ ಅನ್ನುವ ಲಿಂಗದಿಂದ ಗೊತ್ತಾಗುತ್ತಲ್ಲ, ಇದೇ ಆ ಜ್ಯೋತಿಷು. ಪರಮಾತ್ಮನ ಜ್ಯೋತಿಷ ಅಂತ ಹೇಳ್ತಾರಲ್ಲ, ಜ್ಯೋತಿಷ ಅಲ್ಲದ ಆಯ್ತಾದಿ ಜ್ಯೋತಿ ಭೌತಿಕ ಜ್ಯೋತಿಷ ಅಂತ ಹೇಳ್ತಾ ಇಲ್ಲ. ಯತ್ ತ್ವಚಾ ಸ್ಪರ್ಶ ರೂಪೇಣ ಗೃಹ್ಯತೆ ತತ್ ಚಕ್ಷುಷೈವಾದರು. ತ್ವಗೀಂದ್ರಿಯದಿಂದ ಸ್ಪರ್ಶ ರೂಪವಾಗಿ ಏನ್ ತೋರ್ ಬರುತ್ತೆ ಅದು ಕಣ್ಣಿಗೂ ಬರುತ್ತೆ ಅಂತ ಇಟ್ಕೊಂಡಿದೆ. ಯಾಕಂದ್ರೆ ವಸ್ತುವಿನಲ್ಲೇ ಬಿಸಿ ತೋರಿಸ್ಬೇಕೆ ಹೊರತು ಬಿಸಿ ಹೊರಗೆ ತೋರ್ಸೋಕ್ಕಾಗಲ್ಲ. ಪದಾರ್ಥಾಶ್ರಿತವಾಗಿಯೇ ಬಿಸಿ ತೋರಿಸ್ಬೇಕು. ಪದಾರ್ಥವಲ್ಲ ಸ್ಪರ್ಶದಿಂದ ಗೋಚರವಾಗಿರುತ್ತೆ. ಕಬ್ಬಿಣದಲ್ಲಿ ಬಿಸಿ ತೋರಿಸ್ಬೇಕು, ನೀರಲ್ಲಿ ತೋರಿಸ್ಬೇಕು, ಇಲ್ಲ ಯಾವುದೇ ಹಾಗೆ ಈ ದೇಹದಲ್ಲಿ ತೋರುತ್ತೆ. ಅದನ್ನ ಕಣ್ಣು ಪರಿಶಯಿಂದ ಏನ್ ತೋ ಬರುತ್ತೆ ಅದು ಕಣ್ಣಿಗೆ ಕಾಣುತ್ತದೆ ಅಂತ ಇಟ್ಕೊಂಡಿದೆ. ಯಾಕಂದ್ರೆ ದೃಶ್ಯ ಪ್ರತೀತಿ ಕರತ್ತ ತ್ವಶಃ ತ್ವಗಿಂದೇ ಗೊತ್ತಾದದ್ದು ತುಂಬಾ ಗಟ್ಟಿಯಾದಂತಹ ಅರಿವದು. ಯಾಕೆಂದ್ರೆ ತುಂಬಾ ಹತ್ತಿರ ಅನುಭವಕ್ಕೆ. ಕಣ್ಣು ದೂರದ ನೋಡುತ್ತೆ, ಕಿವಿ ಶಬ್ದ ಕೇಳುತ್ತೆ, ನಾಲಿಗೆ ತೊಕ್ಕು ಸ್ಪರ್ಶ ಸಂಬಂಧ ಆದ್ಮೇಲೆ ಗೊತ್ತಾಗೋದು ಮುಟ್ಟಿ. ಅದರಿಂದ ತ್ವಗಿಂದ್ರಿಯದ ವಿಷಯ ಗೆಲ್ಲೋ ಕಷ್ಟ, ಲೈಂಗಿಕ ಗೆಲ್ಲೋ ಕಷ್ಟ, ನಾಲಿಗೆ ಗೆಲ್ಲೋ ಕಷ್ಟ ಹತ್ತದ್ದು. ಅದೇ ಶಬ್ದ ಸಂಗೀತ ಗೆದ್ದು ಬಿಡ್ಬೋದು, ಅಥವಾ ಸಿನಿಮಾ ಸಿನಿಮಾ ಗೆದ್ದು ಬಿಡ್ಬೋದು. ಅದು ದೂರದಿಂದ ಸಂಬಂಧವಾಗುವಂತಹ ವಿಷಯ ಅಷ್ಟು ಜೋರ ಊರಿರಲ್ಲ, ಹತ್ತಿರದಿಂದ ಸಂಬಂಧವಾಗುತ್ತಲ್ಲ. ನಾಲಿಗೆ ರುಚಿ ಬೋಂಡ ಬಿಡಬೇಕು, ತಿನ್ನೋದು ಬಿಡಬೇಕು, ಅದನ್ನು ಬಹಳ ಕಷ್ಟ, ಬಹಳ ಅದು ತುಂಬಾ ಅನುಭವಕ್ಕೆ ಹತ್ರ. ಹಾಗೆಯೇ ಇವ್ರಿಗೂ ಅಷ್ಟೇ, ಮನುಷ್ಯರಿಗೆ ಪ್ರಾಣಿ ಮಾತ್ರಕ್ಕೆ ಇದು ಸ್ಪರ್ಶ ಸುಖ ಇದೆಯಲ್ಲ, ಆ ಸ್ಪರ್ಶ ಸುಖ ಗೆಲ್ಲೋ ಕಷ್ಟ. ಅದು ಪುರುಷ ಸುಖ ಅನ್ನೋದು ಅದು ಎಲ್ಲಾ ಜನ್ಮದಲ್ಲೂ ಉಂಟದು, ಪ್ರಾಣಿ ಜನ್ಮಕ್ಕೂ ಉಂಟು, ಪುರುಷ ಜನ್ಮಕ್ಕೂ ಉಂಟು. ಅದರಿಂದ ಅದು ವಾಸನೆ ಬಹಳ ಆಳವಾಗಿರುತ್ತೆ ಅದು ಸ್ಪರ್ಶ ಸುಖ. ಹಾಗೆ ಲೈಂಗಿಕ ಸುಖ ಸುಖ ಬಿಡೋದು ತುಂಬಾ ಕಷ್ಟ. ಅದು ಅವಿನಾಭೂತತ್ವ ರೂಪಸ್ಪರ್ಶಯೋಹೋ ಅಷ್ಟೇ ಇಲ್ಲ, ರೂಪ ಸ್ಪರ್ಶ ಒಂದೇ ಜಾಗದಲ್ಲೇ ತೋರುತ್ತೆ. ಅವಿನಾಭೂತ ಅಂದ್ರೆ ಬಿಟ್ಟಾಗಿಲ್ಲ ಅಂದ್ರೆ ಯಾವ್ದಕ್ಕೆ ರೂಪ ಇದೆಯೋ ಅದಕ್ಕೆ ಸ್ಪರ್ಶ ಇದೆ, ಇದಕ್ಕೆ ರೂಪ ಇದೆ ಅಂದ್ರೆ ಇದೊಂದು ಸ್ಪರ್ಶವೂ ಇದೆ ಮುಟ್ಟಕ್ಕೂ ಬರುತ್ತೆ. ಸ್ಪರ್ಶ ರೂಪ ಸ್ಪರ್ಶ ಒಂದೇ ಜಾಗದಲ್ಲೇ ಇರುತ್ತೆ. ಹಾಗಾಗಿ ಸ್ಪರ್ಶದನ್ನ ರೂಪ ಕಣ್ಣು ಕಂಡದ್ದು ಅನ್ನೋ ಹಾಗೆ ಇಟ್ಕೊಂಡು ಹೇಳ್ತಾ ಇದೆ. ಕದಂ ಪುನಃ ತಸ್ಯ ಜ್ಯೋತಿಷೋ ಲಿಂಗಂ ತ್ವಗ್ದೃಷ್ಟಿಗೋಚರತ್ವಮಾಪಜ್ಜಿದೆ. ಅದ್ ಹೆಂಗ್ ಹೇಳ್ತೀರಾ, ಆ ಜ್ಯೋತಿಷಿಗೆ ಅದು ಲಿಂಗ ತ್ವಗ್ದೃಷ್ಟಿಗೆ ಗೋಚರವಾಗಿ ಪಡ್ಕೊಳ್ತ ಅದು ಅಲ್ಲಿ ಲಿಂಗ ಜ್ಯೋತಿಷು ಒಂದು ಜ್ಯೋತಿಷ್ ಇದೆ ಹರಿಯೊಳಗೆ, ಅದು ತ್ವಗ್ದೃಷ್ಟಿ ಗೋಚರವಾಗಿರೋದು ಆ ಜ್ಯೋತಿಷ್ ಇದೇನೆ ಗುರುತು ಅಂತ ಹಿಂತಿದ್ರ ಯಾವ ರೀತಿ ಹೇಳ್ತೀರಾ ನೀವು, ಹೆಂಗ್ ಹೇಳ್ತೀರಾ ಯೋಗಿಂದಿಯ ಗೋಚರವಾಗಿರ್ತಕ್ಕಂಥ ಜ್ಯೋತಿಷು ಅಂತ ಅಂತಿದ್ದೀರಲ್ಲ, ಅದ್ ಹೆಂಗ್ ಹೇಳ್ತೀರಾ ಅಂತ ಹೇಳ್ತೀವಿ. ಆಹಾ ಅದೇ ಎತ್ತ ಎಷ್ಟಿನ ಕಾಲೇ ಎತ್ತ ಅಂದ್ರೆ ಎತ್ತರಲ್ಲೂ ಕಾಲ ಆಡ್ತದೆ ಯಾವ ಕಾಲದಲ್ಲಿ ಅಂತ ಅರ್ಥ. ಏತದಿ ಕ್ರಿಯಾ ವಿಶೇಷಣ ಇದನ್ನು ಅರ್ಥ ಅಲ್ಲ, ಹೀಗೆ ಅಂತ ಅರ್ಥ, ಹೀಗೆ ಮುಟ್ಟುತ್ತಾನು ಅಂತ. ಏತದ್ ಏದ ಸ್ಪೆಷಲಿ ಅಂತ ಹೀಗೆ ಅಸ್ಮಿನ್ ಶರೀರಿ ಹಸ್ತೇನ ಆಲಭ್ಯ ಸಂಸ್ಪರ್ಶೇನ ಉಷ್ಟಿಮಾನಂ ರೂಪ ಸಹಭಾವಿನಂ ಉಷ್ಟ ಸ್ಪರ್ಶ ಭಾವಂ ವಿಧಾನಾತಿ. ಯಾವ ಈ ಶರೀರದಲ್ಲಿ ಕೈಯಿಂದ ಮುಟ್ಟಿದಾಗ ಕೆಲವರಿಗಂತೂ ನಮ್ಮ ಪ್ರಭು ಇದಲ್ಲ ಮತ್ತು ಪ್ರಭು ಏನ್ ಬಿಸಿ ಗೊತ್ತ ಕೈ ಅವನ್ ಮುಟ್ಟಿದ್ರೆ ಕೆಂಡ ಮುಟ್ಟಂಗ್ ಆಗುತ್ತೆ ಅಷ್ಟು ಬಿಸಿ.
ಒಂದು ಐದು ಬೇಸಿಕಾಗಿ ಅವನು ಹೀಗೆ ಮುಟ್ಟಿದ್ರೆ ಯೋಚಿಗೆ ಮರ ಕೈ ಇಷ್ಟ ಇದೆ ಕಾಲೊಂದು ತುಂಬ ಬಿಸಿ. ಇವಾಗ ಕಮ್ಮಿ ಆಯ್ತು ಅಂತಂದ ಅವನು ಅವಾಗ ಇನ್ನು 15 ವರ್ಷ ಭಾರಿ ಬಿಸಿ, ಈಗೆಲ್ಲ ಕಳ್ಸಿಕೊಟ್ಬಿಟ್ಟಿದ್ದಾರೆ ಬಿಸಿ ಎಲ್ಲ ಹೋಗಿದೆ ಎಲ್ಲ ತಪ್ಪಾಗೈತೆ. ಬಿಸಿ 18-25 ಭಾರಿ ಜ್ವರ ಅದು ಕೆಲಸ ಮಾಡೋ ಇದು ಮಾಡೋರಿಗೆ ವೇದಾಳವ್ರಿಗೆ ಭಾಳ ಜ್ವರ ಬಿಸಿ ಇರುತ್ತೆ. ತಡೀದ್ಯಾ ಹಸ್ತೇನ ಕೈಯಿಂದ ಮುಟ್ಕೊಂಡಾಗ ಒಂದು ಬಿಸಿ ತೋರ್ ಬರುತ್ತಲ್ಲ ರೂಪ ಸಹಭಾವಿನ ರೂಪದೊಳಗೆ ಇರತಕ್ಕಂತಹ ಬಿಸಿ ಅದು ಉಷ್ಣ ಸ್ಪರ್ಶ ಭಾವಂ ಉಷ್ಣದ ಸ್ಪರ್ಶ ಭಾವವನ್ನು ಪಡ್ಕೊಳ್ತಾರೆ. ಓ ಬಹಳ ಬೆಚ್ಚಗಿದೆ ತುಂಬಾ ಬೆಚ್ಚಗಿದೆ ಅಂತ ಹೇಳಿ ಅಂತಾರೆ. ಸಹಿ ಉಷ್ಣಿಮ ನಾಮರೂಪ ವ್ಯಾಕರಣಾಯ ದೇಹ ಮನು ಪ್ರವಿಷ್ಟಸ್ಯ ಚೈತನ್ಯಾತ್ಮ ಜ್ಯೋತಿಷೋ ಲಿಂಗಂ ಅವ್ಯಭಿಚಾರ. ಆ ಬಿಸಿ ಅನ್ನೋದು ಇದೆಯಲ್ಲ ಆ ಬಿಸಿಯನ್ನುಳ್ಳಂತಹ ಚೈತನ್ಯ ನಾಮರೂಪಗಳನ್ನು ಬಿಡಿಬಿಡಿ ಮಾಡಬೇಕು ಅಂತ ಹೇಳಿ ದೇಹದೊಳಗೆ ಹೊಕ್ಕಿದೆಯಂತೆ. ಒಂದಾನೊಂದು ಚೈತನ್ಯ ಜಗತ್ ಕಾರಣವಾದ ಅದ್ವಿತೀಯವಾದ ಪರಬ್ರಹ್ಮ ಎಂಬ ಚೈತನ್ಯವು ನಾಮರೂಪಗಳನ್ನು ಬಿಡಿಬಿಡಿ ಮಾಡಿ ಹೋ ಬನ್ನಿ ನಾಮರೂಪಗಳನ್ನು ಬಿಡಿಬಿಡಿ ಮಾಡಬೇಕು ಅಂತ ಚೈತನ್ಯ ನಿಮಿತ್ತವಾಗಿಯೇ ನಾಮರೂಪಗಳು ಬಿಡಿಬಿಡಿ ಆಗೋದು. ಯಾಕಂದ್ರೆ ಅರಿವಿಗೆ ವಿಷಯವಾಗದೆ ಏನು ತೋರೋದೇ ಇಲ್ಲ. ಹಾಗಾಗಿ ಆ ಉಷ್ಣಸ್ಯ ಭಾವ ಉಷ್ಣಿಮ ಬಿಸಿಯಾಗಿರೋದು ಅನ್ನೋದು ಇದೆಯಲ್ಲ ದೇಹ ಬಿಸಿಯಾಗಿರೋದು ಈ ಕೀಮಿಗೆ ಮುಂದೆ ಶಬ್ದ ಆಗುತ್ತಲ್ಲ ಅದರೊಳಗೆ ಚೈತನ್ಯ ಜ್ಯೋತಿಷಿದೆಯೇ ಗುರುತಂತ ಅದನ್ನು ದೃಷ್ಟಾಶ್ರುತ ಅಂತ ಪರಮಾತ್ಮ ಕಂಡು ಬರ್ತಾ ಇದ್ದಾನೆ ಪರಮಾತ್ಮ ಬರ್ತಾ ಇದ್ದಾನೆ ಅನುಮುಖ ಗೋತಾ ಆಗ್ತಾ ಇದ್ದಾನೆ ಕೇಳಿ ಬರ್ತಾ ಇದ್ದಾನೆ ಕಂಡು ಬರ್ತಾ ಇದ್ದಾನೆ ಉಪಾಸನೆ ಮಾಡ್ಬೇಕಂತ ಪರಮಾತ್ಮ ಎಲ್ಲಿ ಕೇಳಿ ಬರ್ತಾನೆ ಕಿವಿ ಮುಚ್ಕೊಂಡಾಗ ಅವನು ಪಂಪ್ ಮೂರು ಶಬ್ದ ಆಗುತ್ತೆ ಕರೆಕ್ಟ್ ಆಗುತ್ತೆ. ಹಾಗೆ ಮುಟ್ಟಿದಾಗ ಬಿಸಿ ಗೊತ್ತಾಗುತ್ತೆ ಈ ಬಿಸಿ ಒಳಗೆ ಚೈತನ್ಯ ಜ್ಯೋತಿಸ್ಸು ಆ ಬೆಳಕು ಇರೋದ್ರಿಂದ ಇದೆ ಅಂತ ಹೇಳ್ತಾರೆ. ಹೌದು ಅದು ತಣ್ಣಗೆ ಸತ್ವದ ಬಾಡಿ ತಣ್ಣಗೆ ಆಗ್ಬಿಡುತ್ತೆ ಆ ಬಿಸಿ ಹೋಗ್ಬಿಡುತ್ತೆ. ಯಾವ್ದು ಸ್ಪಿಂಶಿ ಜೀವ ಹೋದ ಯಾವ್ದು ಆಯು ಹೋ ಅಂತ ಉಷ್ಣ ಹೋಗ್ತದೆ ಉಷ್ಣ ಹೋಯ್ತು ಅಂದ್ರೆ ಹೋಯ್ತದು ಅದು ಆತ್ಮಿಂದ ಅದು ಅದು ಉಪಾಧಿಯಲ್ಲಿ ಬಿಸಿಯಾಗಿ ತೋರ್ಕೊಳುತ್ತೆ. ಹೇಗೆ ಕರೆಂಟ್ ಇಂದ ಬೆಳಕಾಗಿ ತೋರುತ್ತೆ ಬಲ್ಬ್ ಅಲ್ಲಿ ಕರೆಂಟ್ ಒಂದು ಹೀಟ್ ಅಲ್ಲಿ ಬಿಸಿಯಾಗಿ ತೋರುತ್ತೆ ಬಲ್ಬ್ ಅಲ್ಲಿ ಬೆಳಕು ಕೊಡುತ್ತೆ ಫ್ಯಾನ್ ಅಲ್ಲಿ ತಿರುಗುತ್ತೆ ಫ್ರಿಜ್ ಅಲ್ಲಿ ಚಳಿ ಮಾಡುತ್ತೆ ಒಂದೇ ಕರೆಂಟ್ ಬೇರೆ ಬೇಕು ಬೇರೆ ಉಪಾಧಿ. ಹಾಗೆ ಆತ್ಮ ಜ್ಯೋತಿಷು ಸೂರ್ಯ ಉಪಾಧಿಯಲ್ಲಿ ಜಗತ್ತಿಗೆಲ್ಲ ಬೆಳಕು ಕೊಡುತ್ತೆ. ಹಾಗೆ ವಿದ್ಯುತ್ ಮಿಂಚು ಥಂಡರ್ ಬೋಲ್ಟ್ ಸಿಡ್ಲು ಏನ್ ಬರೋದು ಒಂದ್ ಬಿಲ್ಡಿಂಗ್ ಹೊಡೆದು ಬಿಲ್ಡಿಂಗ್ ಹಪ್ಪಳ ಆಗ್ಬಿಡುತ್ತೆ ಚಪ್ಪಳ ಆಗ್ಬಿಡುತ್ತೆ. ಸಿಡ್ಲು ಅನ್ನೋದು ಎರಡು ಮೋಡಗಳಲ್ಲಿ ಕರೆಂಟ್ ಇರುತ್ತೆ ಮೋಡಲ್ಲಿ ಭಾರಿ ಹೈ ವೋಲ್ಟ್ ಅಲ್ಲ ಅನೇಕ ಮೋಡ ಇರುತ್ತೆ ಮೋಡಗಳು ತುಂಬಾ ಇರುತ್ತೆ ಪ್ರತಿಯೊಂದು ಮೋಡದಲ್ಲಿ ಕರೆಂಟ್ ಆಗೋದಕ್ಕೆ ಕ್ಲಾಶ್ ಆದಾಗ ಹಾಗೆ ಎರಡು ಫೇಸ್ ಸೇರಿದಾಗ ಬೆಂಕಿ ಹತ್ಕೊತದ ಒಂದು ನ್ಯೂಟ್ರಲ್ ಒಂದು ಫೇಸ್ ಸೇರಿದ್ರೆ ಮಾತ್ರ ಲೈಟ್ ಹತ್ತೋದು ಎರಡು ಫೇಸ್ ಕರೆಂಟ್ ಬಿಟ್ಟರೆ ಫ್ಯೂಸ್ ಹೋಗ್ಬಿಡುತ್ತೆ ಫೇಸ್ ಫೇಸ್ ಆಗಲ್ಲ ನ್ಯೂಟ್ರಲ್ ಫೇಸು ತಾಕ್ಬೇಕು ಅಲ್ಲೂ ಅಷ್ಟೇ ಅಲ್ಲಿ ಕೆಲವು ನ್ಯೂಟ್ರಲ್ ಇರುತ್ತೆ ಕೆಲವು ಫೇಸ್ ಇರುತ್ತೆ ನಮ್ಗೆ ಗೊತ್ತಾಗಲ್ಲ. ಯಾವಾಗ ಎರಡು ಫೇಸ್ಗೆ ಅಂದ್ರೆ ಎರಡು ಕರೆಂಟ್ ಇರೋದಕ್ಕೆ ಮೋಡ ತಾಕ್ಬಿಡ್ತು ಅಂದ್ರೆ ಬಗ್ಗನ್ ಹತ್ಕೊಂಡ್ಬಿಡುತ್ತೆ ಆ ಸಿಡ್ಲು ಹೊಡೆಯುತ್ತೆ ಬಂದು ಹೊಡಿತು ಏನ್ ಬೇಗ ಬರ್ತೇವೆ ಗೊತ್ತಾಗ ಸಿಡ್ಲು ಬರೋ ಬೇಗ ಮಿಂಚು ಬೇಗ ಒಂದ್ ಸೆಕೆಂಡ್ಗೆ 184,000 ಮೈಲ್ ವೇಗ ಬರುತ್ತೆ ಅದು ಒಂದ್ ರೀತಿ ಹೇಳಿದ್ರೆ ಒಂದ್ ವೇಗವೇ ಸಿಡ್ಲು ಅನ್ನೋದು ಸಿಡ್ಲು ಇನ್ನೇನು ಅಲ್ಲ ಆ ಭಾರಿ ವೇಗದಿಂದ ಬಂದು ಹೊಡೆಯೋ ಗಾಳಿ ಇದೆಯಲ್ಲ ಒಂದು ಉಂಡೆ ಬಂದ್ಬಿಡುತ್ತೆ ಒಂದು 10 ಕಿಲೋಮೀಟರ್ ಜಾಗದ ಒಂದು ಗಾಳಿ ಮಿಚ್ಚಿನ 15x20 ಕಂಜೆಸ್ಟ್ ಆಗಿ ಆ ವೇಗದ ರಾಚತ್ತೆ ಆ ವೇಗದ ರಾಚತ್ತಲ್ಲ ಅದು ಬಿಲ್ಡಿಂಗ್ ಚಪಾಟಿ ಎದ್ದು ಹೋಗುತ್ತೆ ಅಂಥ ಪವರ್ ಇರುತ್ತೆ ಕರೆಂಟ್ ಅದು ಎಷ್ಟು ಕರೆಂಟ್ ಇರುತ್ತೆ ಗೊತ್ತಾ ಶಿಡ್ಲಲ್ಲೇ ಅದೇನೋ ಸ್ಟೋರ್ ಮಾಡಕ್ ಬಂದ್ರೆ ಬೆಂಗಳೂರಿಗೆ ಕರೆಂಟ್ ಕೊಡ್ಬೋದಂತೆ ಅಷ್ಟು ಕರೆಂಟ್ ಇರುತ್ತೆ ಅದರಲ್ಲಿ ಅದೇ ಸ್ಟೋರ್ ಮಾಡೋಕ್ಕಾಗಲ್ಲ ಅದಿನ್ನೂ ಬಂದಿಲ್ಲ ಇದು ಟ್ರಾನ್ಸ್ಫಾರ್ಮರ್ ಮಾಡ್ಬೇಕು ಅಂತ ತಡ್ಕೊಳ್ಳೋದೇ ಇಲ್ಲ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ಬಿಡುತ್ತೆ ಅವದೇ ಇದೆ ಸಿಕ್ಕಾಪಟ್ಟೆ ಆ ಶಿಡ್ಲಿನ ಒಂದು ಕಿಡಿದಾಗದೆ ಹಾಕೋ ಸತ್ತೋಗ್ತೀಯ ನೀನು ನಮ್ಮ ಅಗ್ರಹಾರ ಅಂತ ಒಂದು ಊರು ಹೋಗ್ತಾ ಇದೆ ಅಲ್ಕಲ್ಗೂಡ್ ಹೋಗ್ತಾ ಇದೆ ಅಲ್ಲಿ ರಾಮಂದಿರದಲ್ಲಿ ಇಸ್ಪೀಟ್ ಆಡ್ತಾ ಇತ್ತು ಇಸ್ಪೀಟ್ ಆಡಿದಾಗ ಪಕ್ಕದ ಇದಕ್ಕೆ ಇದು ಹೊಡಿತು ಸಿಡ್ಲು ಅದು ಗೋಡೆಗೆ ತಾಕ್ಬಿಟ್ಟು ಕೆಲ ಜನ ಗೋಡೆಗೆ ಒತ್ಕೊಂಡಿದ್ರು ಸ್ಪಾಟ್ ಅವರಲ್ಲ ಮೂರು ಜನ ಬಿದ್ದಿರೋ ಸ್ಪಾಟ್ ಬಂದ್ರು ಇನ್ನು ಇಬ್ರು ಮೂರು ಜನ ಕಿವಿಯೇ ಹೋಗ್ಬಿಡ್ತು ಆ ಸೌಂಡಿಗೆ ಅದು ಯಾವುದೋ ಒಂದು ರೇಂಜ್ವರೆಗೆ ಸೌಂಡ್ ತಡ್ಕೊಳುತ್ತೆ ಆ ರೇಂಜ್ ದಾಟೋಯ್ತು ಅಂದ್ರೆ ಡ್ರಮ್ ಹೊಡೋಗ್ಬಿಡುತ್ತೆ
ಡ್ರಮ್ಮೆ ಹೊಡೆದೋಗ್ಬಿಡುತ್ತೆ ಕಿವಿದು, ರಕ್ತ ಬರುತ್ತೆ ಅಂಥ ಅದು ಶಿಡ್ಲ. ಅದು ಭಗವಂತನ ಶಕ್ತಿಯೇ ಶಿಡ್ಲಲ್ಲಿ, ಆದಿತ್ಯನಲ್ಲಿ, ಚಂದ್ರನಲ್ಲಿ, ವಾಯುವಿನಲ್ಲಿ, ನೀರಲ್ಲಿ. ನೀರನ್ನು ಅಷ್ಟೇ ಫೋರ್ಸ್ ಸಣ್ಣ ಬಿಟ್ಟರೆ ಕಬ್ಬಳ ತೊಡ್ಡಾಗುತ್ತಂತೆ, ಅಷ್ಟು ಶಕ್ತಿ ಇರ್ತದೆ. ವಜ್ರವ ಆಪಹ ಶ್ರುತಿ ಹೇಳುತ್ತೆ, ನೀರು ಅಂದ್ರೆ ವಜ್ರ ಅದು. ಅದು ಯಾವುದೋ ಒಂದು ವೇಗದ ಬಂದು ನೀವು ಜೋಗ್ ಪಾಸ್ ಅಲ್ಲಿ ಬಿಡತ್ತಲ್ಲ, ನೀ ಆ ತಲೆ ಕೊಡು ಸ್ಪಾಟ್ ನೀನು ಅಲ್ಲೇ ಸತ್ತ ಹೋಗ್ಬಿದ್ಯ. ಆ ನೀರು ದಪ್ಪ ಬಂದು ಬಿಡತ್ತಲ್ಲ ಆ ಎಷ್ಟು ಎತ್ತರದಿಂದ ಜಪ್ಪ ಒಂದು ಆನೆ ಹೊಡೆದ. ಇವಾಗ ಕಾರ್ಕಿ ಬಡಕಲ್ಲೇ ಮುಗಿದಲ್ಲ ಕಾರ್ಕಿ ಬಡಕು ಬಿಟ್ರೆ ತೂತ. ಹೌದು, ಈ ಬೋರ್ವೆಲ್ ಕುಡಿದಲ್ಲ ಗಾಳಿನ ಅದು, ಅದು ಭಾಳ ಹೈ ಪ್ರೆಷರ್ ಗಾಳಿನ ಸಣ್ಣ ಬಿಟ್ಬಿಡ್ತಾರೆ, ಅದು ಹೋಗ್ಬಿಡ್ತು ತೂತ ಮಾಡ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಈ ಉಷ್ಣ ಸ್ಪರ್ಶಗಳ ಜೊತೆಯಲ್ಲಿ ತಿಳಿಯುತ್ತಾನೆ. ಅದು ಆ ಉಷ್ಣರೂಪನಾದಂತಹ ಚೈತನ್ಯ ರೂಪನಾದ ಆತ್ಮನು ನಾಮರೂಪವನ್ನು ಬಿಡಿಬಿಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದೇಹದೊಳಗೆ ಹೊಕ್ಕಿಬಿಟ್ಟು ಈ ಚೈತನ್ಯಾತ್ಮ ಜ್ಯೋತಿಸಿಲ್ಲ ಅನ್ನೋದು ಇದು ಗುರುತು. ನೋಡ್ತಾ ಇದ್ದಲ್ಲ, ಕೇಳ್ತಾ ಇದ್ನಲ್ಲ, ಮಾತಾಡ್ತಾ ಇದ್ನಲ್ಲ, ಒಬ್ಬ ಆತ್ಮ ಇದ್ದಾನೆ ಅಳಗೆ, ಒಬ್ಬ ಆತ್ಮ ಇದ್ದಾನೆ. ಒಬ್ಬ ಆತ್ಮ ಇರೋದ್ರಲ್ಲೇ ನೋಡೋಕೆ ಕೇಳೋಕೆ ಮಾಸ ಆಗ್ತಾ ಇದೆ. ದೇಹದಲ್ಲಿರುವ ಬಿಸಿಯು ಅದರದೇ ಗುರುತು. ಕಿವಿ ಮುಚ್ಕೊಂಡಾಗ ಒಂದು ಪಂಪ್ ಸ್ಟವ್, ಪಂಪ್ ಸ್ಟವ್ ಕೇಳಿ ನೋಡಿದೀರಾ, ಹೊಡೆದು ಬರ್ರು ಹಾಕಿ ಶಬ್ದ ಆಗುತ್ತೆ ಕಿವಿ ಮುಚ್ಕೊಟ್ರೆ ಒಳಗೆ, ಅದು ಒಳಗೆ ಪರಮಾತ್ಮ ಇದಾನೆ ಅನ್ನೋಕೆ ಅದು ಗುರುತು. ಹಾಗೆ ದೃಷ್ಟಾಶ್ರುತ ಎಂಬುದಾಗಿ ಪರಮಾತ್ಮ ಉಪಾಸನೆ ಮಾಡ್ಬೇಕಂತೆ. ಹಾಗೆ ಉಪಾಸನೆ ಮಾಡಿದ್ರೆ ಎಲ್ಲರಿಗೂ ನೋಡ್ಬೇಕಾದವನಾಗ್ತಾನೆ ಮತ್ತು ಫೇಮಸ್ಸು ಆಗ್ತಾನಂತೆ, ಅವನು ಕೀರ್ತಿವಂತನಾಗ್ತಾನೆ ಮತ್ತು ದರ್ಶನೀಯನಾಗ್ತಾನೆ. ಅವಶ್ಯ ಅವನು ನೋಡ್ಬೇಕು ಅಂತ ಹೇಳ್ತಾರೆ. ನೀ ಜೀವಂತ ಆತ್ಮನ ಮುಷ್ಟಿಮ ವ್ಯಭಿಚರತಿ, ಬದುಕಿರುವ ಆತ್ಮನನ್ನ ಶರೀರವನ್ನ ಬಿಸಿಯನ್ನು ಬಿಟ್ಟೋಗೋದಿಲ್ಲ. ಎಲ್ಲಿವರೆಗೆ ಬದುಕಿರ್ತಾನೋ ಅದಿರ್ತಾನೆ. ಶ್ರುತಿ ಹೇಳುತ್ತೆ ಯಾವ ಜಸ್ಮಿನ್ ಶರೀರಿ ಅಲ್ಲ ಉಷ್ಣ ಏವ ಜೀವಿಷ್ಯನ್ ಶೀತೋ ಮರಿಷ್ಯನ್ ಇತಿ ಇತಿ ವಿಜ್ಞಾಯಿತಿ. ಬದುಕಿರುವಾಗ ಬಿಸಿಯಾಗಿರ್ತಾನೆ ಮನುಷ್ಯ. ಅದು ನಮ್ಗೆ ಲಿಂಕ್ ಆಗ್ಬಿಡ್ತಾರೆ. ನಾವು ಇಲ್ಲಿ ಪ್ರಕರಣ ಕಾಂಟೆಕ್ಸ್ಟ್ ಉಪಾಸನಾ ಪ್ರಕರಣ. ಪರಮಾತ್ಮ ದುಷ್ಟಾಶ್ರಿತ ಉಪಾಸನೆ ಮಾಡ್ಬೇಕು, ಉಪಾಸನೆ ಮಾಡಬೇಕು. ಒಂದು ಲಿಂಗ ಕೊಡ್ತಾ ಇದೆ ಅಷ್ಟೇ ಹೊರತು ಇಲ್ಲಿ ಸೈನ್ಸ್ ಹೇಳ್ಕೊಟ್ಟಿಲ್ಲ. ಇದು ಇದು ಸೈನ್ಸ್ ಟಾಪಿಕ್ ಅಲ್ಲ, ಇದು ಸೈನ್ಸಿನ ವಿಚಾರ ಅಲ್ಲ. ಇದು ಏನು ಆತ್ಮ ದುಷ್ಟಾಶ್ರಿತ ಅಂತ ಉಪಾಸನೆ ಮಾಡು. ಹೇಗೆ ದುಷ್ಟಾಶ್ರಿತ ನೋಡು, ಕೈಯೆಲ್ಲ ಬಿಸಿ ಇರ್ತಾರ ಇದೆ ಕಂಡು ಕಂಡು ಬರ್ತಾ ಇದ್ದಾನೆ ಗೊತ್ತಾಗ್ತದೆ. ಅದನ್ನು ದುಷ್ಟಾಶ್ರಿತ ಅಂತ ಪರಮಾತ್ಮ ಉಪಾಸನೆ ಮಾಡಿದ್ರೆ ಎಲ್ಲರಿಗೂ ನೋಡ್ಬೇಕಾದವನಾಗ್ತಾನೆ, ಫೇಮಸ್ ಆಗ್ತಾನೆ ಅಂತ ಸೂತ್ರವಾಸದಲ್ಲಿ ಚರ್ಚೆ ಮಾಡಿದ್ದಾರೆ. ಏನು ಇಷ್ಟು ಸಣ್ಣ ಫಲಕ್ಕೆ ಅಷ್ಟು ದೊಡ್ಡ ಪರಮಾತ್ಮ ಉಪಾಸನೆ ಮಾಡೋದಾ ಅಂತ ಚರ್ಚೆ ಹಾಕೊಂಡು ಅಲ್ಲಿ ಉತ್ಸಾಹ ಕೊಟ್ಟಿದ್ದಾರೆ. ನಹಿ ಏತೆ ಫಲಾಯ ಬ್ರಹ್ಮ ಉಪಾಸನೀಯಂ ನಾ ಏತೆ ನಾ ಇದು ನಿಯಮೋ ನಾಸ್ತಿ ಅಂತ ನಿಯಮೋ ಅಸ್ತಿ ಅಂತ ಹೇಳಿದ್ದಾರೆ. ಇಷ್ಟು ಫಲಕ್ಕಾಗಿ ಬ್ರಹ್ಮನ ಉಪಾಸನೆ ಮಾಡಬೇಕು, ಇಷ್ಟಕ್ಕೆ ಮಾಡಬಾರ್ದು ನಿಯಮ ಇಲ್ಲ. ಎಷ್ಟಕ್ಕೆ ಬೇಕಾದ್ರೂ ಪರಮಾತ್ಮ ಉಪಾಸನೆ ಮಾಡ್ಬೋದು. ಅಯ್ಯೋ ಪರಮಾತ್ಮ ನನಗೆ ತುಂಬಾ ಕಡೆ ಒಬ್ರು ಗಣಪತಿ ಉಪಾಸಕರು ಇದ್ರು, ಅವ್ರು ಗೋಕರ್ಣಕ್ಕೆ ಹೋಗಿದ್ರು. ಅವ್ರು ಗೋಕರ್ಣಕ್ಕೆ ಹೋದ್ಮೇಲೆ ಕ್ಷೌರ ಮಾಡಿಸ್ಕೊತಾರೆ ನಮ್ಮದು ಶ್ರಾದ್ಯ ಮಾಡಬೇಕು ಅಂತ. ಅವ್ರು ಮಧ್ಯಾಹ್ನ ಎರಡು ಎರಡೂವರೆವರೆಗೂ ಹುಡುಕಿದ್ದಾರೆ, ಇಬ್ಬರು ಸಿಗಲೇ ಇಲ್ಲ ಕ್ಷೌರಿಕರು. ಅವ್ರು ಹೋಗಿದ್ದೇ ಲೇಟು, ಇನ್ನು ಹನ್ನೆರಡು ಗಂಟೆ ಹನ್ನೆರಡು ಒಂದು ಗಂಟೆ ಹೋಗಿದ್ದಾರೆ. ಬೇಗ ಕ್ಷೌರ ಮಾಡಿಸ್ಕೊಂಡು ಹೊತ್ತ ಬಿಡುತ್ತೆ ಹೋಗಿದ್ದಾರೆ. ಒಂದೂವರೆ ಗಂಟೆ ಸುತ್ತಿದ್ದಾರೆ ಸಿಕ್ಕಿಲ್ಲ. ಅಯ್ಯೋ ಇಷ್ಟೆಲ್ಲ ಗಣಪತಿ ಉಪಾಸನೆ ಮಾಡಿದ್ದೀನಿ, ಅವ್ನು ಕ್ಷೌರಿಕನು ಸಿಗಲಿಲ್ವಲ್ಲ ಅಂತ ಅನ್ಕೊಂಡ್ರಂತೆ. ಅಷ್ಟೊತ್ತಿಗೆ ಒಬ್ಬ ಇವನು ಪೆಟ್ಕೇಲಿ ಕ್ಷೌರಿಕ ಬರ್ತಾ ಇದ್ದಂತೆ. ಆ ಬಂದೇ ಬಿಟ್ಟ ನೋಡಿದ್ರು, ಅವ್ರು ಒತ್ತಿಬಿಟ್ರಂತೆ. ಅಯ್ಯೋ ಗಣಪತಿ ಉಪಾಸನೆ ಅವ್ನು ಕ್ಷೌರಿಕನ ಉಪಯೋಗಿಸ್ಕೊಂಡ್ಬಿಟ್ನಲ್ಲ ನಾನು ಅಂತ ಒತ್ತಿಬಿಟ್ರಂತೆ. ಬನ್ನಿ ಸ್ವಾಮಿ ಮಾಡ್ತೀನಿ ಅಂತಂದಂತೆ ಮಾಡೋದಂತ. ಆಯ್ತು, ಗಣಪತಿ ಉಪಾಸನೆ ಏನಾಯ್ತು ಕ್ಷೌರಿಕ ಪ್ರಾಪ್ತಿಗೆ ಹಂಗ ಅವರೇ ಬೇಳೆ ಹೋಗ್ಬಿಡ್ತದೋ. ಇಷ್ಟು ಉಪಾಸನೆ ಮಾಡ್ತೀನಿ ಗಣಪತಿ ನಂಗೆ ಏನು ಕೊಡಬಾರ್ದೇ ಅಂತ ಅನ್ಕೊಂಡ್ಬಿಟ್ರೆ ಆಯ್ತು ಆಯ್ತು ಕೊಡ್ತೀನಿ ನಿಮ್ದು ಆಯ್ತು. ಹಾ ನಾನು ಇಷ್ಟು ಉಪಾಸನೆ ಮಾಡಿದೀನಿ ನಂಗೆ ಅದಕ್ಕೆ ಒಂದು ಗಣಪತಿ ನಂಗೆ ಚೌರಿಕನ ಕೊಡಪ್ಪ ಅಂತಂದ್ರೆ ಹಂಗೆ ಕೇಳ್ಕೊಂಡ್ಬಿಟ್ರೆ ಹೇಳಕ್ಕೆ ಆ ಗಣಪತಿ ಗೊತ್ತು ಎಷ್ಟು ಹೋಗುತ್ತೆ ಅಂತ ನಮ್ಗದು ಗೊತ್ತಿಲ್ಲ, ಅದು ಅಷ್ಟೋ ಹೋಗುತ್ತೆ. ಒಟ್ಟ ಮೇಲೆ ಹಾಗಲ್ಲ, ದುಷ್ಟ ಫಲಕ್ಕಾಗಿ ಚೌರಿಕನ ಕೇಳ್ಕೊಳ್ಳೋದು. ಆಮೇಲೆ ಅಯ್ಯೋ ನನ್ನ ಅಂಗಡಿಯಿಂದ ಯಾರು ಸಾಮಾನು ತಂದು ಕೊಡೋರು ಇವೆಲ್ಲ ಇಷ್ಟೆಲ್ಲ ಪೂಜೆ ಪುರಸ್ಕಾರ ಮಾಡ್ತೀನಿ ಅಂತಂದ್ರೆ ಯಾರೋ ಬಂದ್ಬಿಟ್ಟು ಹುಡುಗ ಬಂದ್ಬಿಟ್ಟು ಆಮ ನಾನು ತಂದು ಕೊಡ್ತೀನಿ ಕೊಡಿ ಅಂದ್ಬಿಡ್ತಾನೆ. ಆಯ್ತು ಈ ಪೂಜೆ ಮಾಡ್ಕೊಳ್ಳಲ್ಲ, ಒಂದು ಸಕ್ಕರೆನೋ ಬೇಳೆನೋ ಏನೋ ತಂದು ಕೊಡ್ಬೇಕು ಅಂತ ನಿಮ್ಗೆ ಹೋಗಕ್ ಆಗ್ತಿರಲ್ಲ. ಈಗ ತುಂಬಾ ಪೂಜೆ ಪುರಸ್ಕಾರ ಮಾಡಿರ್ತಾರೆ, ಪರಮಾತ್ಮ ನಂಗೆ ಇಷ್ಟಕ್ಕೆ ಮಾಡಿದ್ದಕ್ಕೂ ಒಬ್ಬರನ್ನ ಹೆಲ್ಪರ್ ಕೊಡಬಾರ್ದೆ
ಅದು ನೀವು ಅಂದ್ಕೊಂಡ್ಬಿಟ್ರೆ ತಕ್ಷಣ ನೀವು ಪೂಜೆ ಮಾಡಿದ್ರೆ ಆಗಲ್ಲ ಚೆನ್ನಾಗಿ, ಯಾರೊಬ್ಬ ಆ ಕಾಲಕ್ಕೆ ಕಾಕಚಾಳಿ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ನಿಮ್ಗೆ ಹೆಲ್ಪ್ ಮಾಡಿ ಹೋಗ್ತಾರೆ. ಅವಾಗ ಏನಾಗುತ್ತೆ, ನೀವು ಮಾಡಿದ ಪುಣ್ಯ ಹೋಯ್ತದು. ಸುಮ್ ಸುಮ್ನೆ ಯಾರಿಂದ ಬಂದ್ ಮಾಡ್ಬಿಡ್ತಾರೆ, ಉಪಕಾರಿ ಉಪಕಾರಕ ಭಾವ ಆಗ್ಬೇಕಾದ್ರೆ ನೀವು ಯಾವ ಉಪಕಾರ ಮಾಡಿಸ್ಕೊಂಡ್ರೆ ನೀವು ಅಷ್ಟು ಪುಣ್ಯ ಅವನಿಗೆ ಕೊಡ್ಬೇಕು. ಸುಮ್ ಸುಮ್ನೆ ಉಪಕಾರ ಮಾಡೋಕ್ಕಾಗಲ್ಲ, ಯಾರೇ ಆಗಲಿ ತಗೊಂಡೇ ತಗೊಳ್ತಾರೆ. ಅದು ಸೃಷ್ಟಿಯ ನಿಯಮ, ನಾನು ಕೊಡಲ್ಲ ಅನ್ನ ಬರಲ್ಲ, ಅದು ಸೃಷ್ಟಿ ನಿಯಮದಲ್ಲಿ ಹಾಗಿರೋದು. ಮಾಡಿಸ್ಕೋಬಾರ್ದು ಆದಷ್ಟು, ಯಾರ ಹತ್ರ ಏನು ಮಾಡಿಸ್ಕೊಳ್ದೇನೆ, ನಾವೇ ಮಾಡ್ಕೋಬೇಕು. ಆಮೇಲೆ ಏನನ್ನು ಕೇಳ್ಕೋಬಾರ್ದು, ಪರವಾಗಿ ಹರ್ಕೋ ಮಾಡಿ ನನಗೆ ಅದನ್ನ ಮಾಡ್ಕೊಡು ಇದನ್ನು ಮಾಡ್ಕೊಡು ಕೇಳ್ಕೊಬಾರ್ದು. ಪುಣ್ಯ ಅಂತನಾಗ್ಬೇಕು, ನನ್ಗೆ ನಿನ್ನಲ್ಲಿ ಭಕ್ತಿ ಕೊಡು, ನಿನ್ನಲ್ಲಿ ಏಕಾಗ್ರತೆ ಕೊಡು, ನಿನ್ನೆ ಪರಿಚಯ ಮಾಡಿಕೊಡು, ನಿನಗೆ ನಿನಗೂ ನನಗೂ ಅಪರೋಕ್ಷತೆ ಇರಲಿ, ಪರೋಕ್ಷವಾಗೋದು ಬೇಡ. ನೀನು ಆ ರೀತಿ ಬೇಕಬೇಕೆ ಹೊರತು ನನಗೇನೋ ಒಂದು ಲೌಕಿಕವಾಗಿ ನಾನು ದುಡ್ಡು ಮಾಡಿಕೊಡು, ನಂಗೆ ಅನುಕೂಲ ಮಾಡಿಕೊಡು, ನಂಗೆ ಯಾವುದೋ ವಸ್ತು ತಂದುಕೊಡು, ನನಗೆ ಯಾರೋ ನಮ್ಗೆ ಬೇಜಾರು ಮಾಡ್ಕೊಂಡಿದ್ದಾರೆ, ಬೇಜಾರು ಪರಿಹಾರ ಸಣ್ಣ ಸಣ್ಣಗೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಹೋಗುತ್ತೆ. ನಮ್ಗೆ ನಮ್ಮ ಅಂತ ಮೊದಲು ಬೇಜಾರಾಗಿರುತ್ತೆ, ಅಕ್ಕ ತಂಗಿಲಿ ಏನೋ ಬೇಜಾರಾಗಿರುತ್ತೆ, ಅಯ್ಯೋ ಅಕ್ಕ ಬೀಜ ಮಾಡ್ಕೊಂಡ್ಬಿಡಾಳೆ, ತಂಗಿ ಬೀಜ ಮಾಡ್ಕೊಂಡಿದ್ದಾಳೆ, ಹಾಗೆ ಪರಮಾತ್ಮ ಅವಳಿಗೆ ಆ ಸದ್ಬುದ್ಧಿ ಕೊಡಪ್ಪ, ನೀ ಪೂಜೆ ಮಾಡಿದ್ರೆ ಸದ್ಬುದ್ಧಿ ಅಕ್ಕ ಬಂದು ಮಾತಾಡ್ತಾಳೆ, ಅಕ್ಕ ತಪ್ಪಾಯ್ತಮ್ಮ ಬೀಜ ಮಾಡ್ಕೊಂಡ್ಬಿಡ ಅಂತ ಬಂದು ಹೋಗ್ತಾಳೆ. ಅದೇ ನೀ ಮಾಡಿ ಪೂಜೆ ಹೋಯ್ತು, ಅವಳು ಖುಷಿ ಆಗತ್ತಲ್ಲ, ಸಜ್ಜ ನಿಮ್ ತಂಗಿ ಬಂದಲ್ಲ ಮತ್ತೆ ಮಾತಾಡಕ್ ಬಂದಲ್ಲ, ಅಕ್ಕ ಬಂದಲ್ಲ, ಖುಷಿ ಆಗ್ಬೋದು. ತಗೋಬೇಕಾ, ಮಾತಾಡ್ಕೋಬೇಕಾ, ಜೀವಿ ಬದುಕಿರ್ಬೇಕು, ಬಿಸಿಯೋಗಿರ್ತಾನೆ, ಶೀತೋ ಮರುಷ್ಯನ್ ಸಾಯುವಾಗ ತಣ್ಣಗಾಗ್ತಾನೆ. ಇದೇ ಒಳಗೆ ಜ್ಯೋತಿಷ್ ಇದೆ ಅಂದ್ರೆ ಲಿಂಗ, ಲಿಂಗ ಮೀನ್ ಸಿಂಬಾಲಿಕ್ ಗುರುತು. ಮರಣ ಕಾಲೇ ತೇಜ ಪರಸ್ಯಾನ್ ದೇವತಾಯಾಮಿತಿ ಪರೇಣ ಅವಿಭಾಗತ್ವೋಪಗಮಾತ್. ಸಾಯೋ ಕಾಲದಲ್ಲಿ ಈ ಬಿಸಿ ಪರದೇವತೆ ಸೇರ್ಕೊಂಡ್ಬಿಡುತ್ತೆ, ಜೀವ ಹೊರಟೋಗುವಾಗ ಜೀವಿತ ಹೋಗ್ಬಿಡುತ್ತೆ ಅಂತ ಹೇಳಿ ಈ ರೀತಿ ಪರಮಾತ್ಮನೊಡನೆ ಈ ಬಿಸಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇರೋದ್ರಿಂದ ದೇಹ, ಆದ್ರಿಂದ ಗೊತ್ತಾಗತ್ತೆ ಅವನದು ಬಿಸಿ, ಅವನ ನಿಮಿತ್ತಲ್ಲಿ ದೇಹಕ್ಕೆ ಬಿಸಿ ಬಂದದ್ದೇ ಹೊರತು ಅಲ್ಲಿವರೆಗೆ ಜೀವ ಇರ್ತಾನೋ ಅಲ್ಲಿವರೆಗೆ ಬಿಸಿ ಇರುತ್ತೆ. ಜೀವ ಹೋದ ಅಂದ್ರೆ ಬಿಸಿ ಹೋದ, ಜೀವ ಪರಮಾತ್ಮನೇ, ಅವನು ಜೀವ ಅಂತ ಯಾಕಾಗಿದ್ದಾನೆ ಅಂದ್ರೆ ಅಡಿಗೆ ಭಟ್ಟ ಅಂತ ಆದ ಹಾಗೆ, ಅಡಿಗೆ ಭಟ್ಟ ಅಂತ ಯಾಕೆ ಹಾಕ್ತಾನಮ್ಮ, ಅವನ ಹೆಸರು ಕೃಷ್ಣಮೂರ್ತಿ ಅಂತ, ಅವನು ಅಡಿಗೆ ಭಟ್ಟ ಅಂತ ಆಗ್ಬಿಟ್ಟ. ಯಾಕೆ, ಅಡಿಗೆ ಮಾಡೋ ಕೆಲಸದಿಂದ, ನಿಜವಾಗ ಅಡಿಗೆ ಭಟ್ಟ ಅಲ್ಲ. ಹಾಗೆ ಅವನು ಪರಮಾತ್ಮನ ಆಗಿದ್ರು, ಇಲ್ಲಿ ಮಾಡೋದು ಅನುಭವಿಸೋದು ತಿಳ್ಕೊಳ್ಳೋದು ಅನ್ನೋ ಒಂದು ಅಭಿಮಾನದಿಂದ ಜೀವನ ಅದ. ರಿಯಲಿ ಅವನ ಜೀವನ ಅಲ್ಲ, ಆ ಮೂರು ಅಭಿಮಾನ ಇದೆಯಲ್ಲ, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ, ಮುಂಚೆ ಜ್ಞಾತೃತ್ವ ಆಮೇಲೆ ಕರ್ತೃತ್ವ ಆಮೇಲೆ ಭೋಕ್ತೃತ್ವ, ನೋಯರ್ ಆಮೇಲೆ ಡೂಯರ್ ಆಮೇಲೆ ಎಂಜಾಯರ್, ತಿಳ್ಕೊತಾನೆ ಆಮೇಲೆ ಮಾಡ್ತಾನೆ ಆಮೇಲೆ ಅನುಭವಿಸ್ತಾರೆ. ಇದು ಅಭಿಮಾನ ಪಡ್ಕೊಳ್ತಾರೆ, ಹೌದು ನಾನು ಮಾಡೋನೆ, ನಾನು ತಿಳ್ಕೊಳ್ಳೋನೆ, ನಾನು ಅನುಭವಿಸುವನೆ ಅಂತ. ಅವನಿಗೆ ಹೆಸರು ಜೀವ, ಸಾಕ್ಷಾತ್ ಅವನು ಚಿನ್ಮಾತ ಚೇತನವನು, ಪರಮಾತ್ಮ ಪಕ್ಷದವನು. ಅವನು ಜೀವನಲ್ಲ, ಜೀವತ್ವ ಅವಿದ್ಯಾ ಕಲ್ಪಿತ, ವಿಜ್ಞಾನದಿಂದ ಕಲ್ಪಿತವಾಗಿದೆ. ಅತಃ ಅಸಾಧಾರಣ ಲಿಂಗಂ ಔಷ್ಣಮಗ್ನೇರಿವ ಧೂಮಃ. ದೂರದಲ್ಲಿರುವ ಮೆಟ್ಟಲ್ದಿರುವ ಬೆಂಕಿಗೆ ಬರುವ ಹೊಗೆ ಹೇಗೆ ಲಿಂಗವೋ ಗುರುತೋ, ಓ ಅಲ್ಲಿ ಬೆಂಕಿ ಇದೆ ಹೊಗೆ ಬರ್ತಾ ಇದೆ ಅಂತವೋ, ಹಾಗೆ ಈ ಉಷ್ಣ ಇರೋದ್ರಿಂದ ಅಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋಕೆ ಇದು ಗುರುತು. ಇದು ಅಸಾಧಾರಣ ಅಂದ್ರೆ ಯುನಿಕ್ನೆಸ್, ಎಕ್ಸ್ಟ್ರಾಡಿನರಿ, ಯುನಿಕ್, ಅದಕ್ಕೆ ಆಗಿರ್ತಕ್ಕಂಥ ಗುರುತು. ಅತಸ್ತಸ್ಯ ಪರಸ್ಯ ಏಷಾ ದೃಷ್ಟಿ, ಸಾಕ್ಷಾದಿವ ದರ್ಶನಂ, ದರ್ಶನೋಪಾಯ ಇತ್ಯಸ್ಥಃ. ಅಲ್ಲ ಆ ಪರಮಾತ್ಮನಿಗೆ ಇದು ದರ್ಶನ ಅಂತೆ, ದೃಷ್ಟಿ ಅಂತೆ ಕಾಣ್ತಾ ಇದೀನಿ ಪರಮಾತ್ಮ, ಗೊತ್ತಾಗ್ತಿದೆ ಹೌದು ನೋಡಿ, ಬಿಸಿ ಆಗುತ್ತಲ್ಲ, ಬಿಸಿ ಆಗೋದ್ರೆ ಒಳಗೆ ಪರಮಾತ್ಮ ಇದ್ದಾನೆ, ಇದೇ ಗುರುತು, ಗೊತ್ತಾಗ್ತಿದೆ, ತಿಳ್ತಾ ಇದ್ದೀನಿ, ಅರ್ಥ ಆಗ್ತದೆ. ಅಲ್ಲ ನಾನು ಗೊತ್ತಾಗ್ತಿರೋದೇ ಇನ್ನು ಹತ್ರ, ನಾನು ಇದೀನಿ ನಿಮಗೆ ಡೌಟ್ ಇದೆಯಲ್ಲ, ನಾನು ಇದೀನಿ ಡೌಟ್ ಇದ್ರೆ ಏನಾಗುತ್ತೆ ಹೇಳೋ, ಈಗ ಇದ್ರೆ ಏನಾಗುತ್ತೆ, ನಾನು ಅಂತ ಅನ್ನೋದಕ್ಕೆ ನಾನು ಇದೀನಿ ಅನ್ನೋದಕ್ಕೆ ಡೌಟ್ ಆದ್ರೆ ಅಕಸ್ಮಾತ್ ಏನಾಗುತ್ತೆ, ಡೌಟ್ ಯಾರಿಗಾಗುತ್ತೆ, ಅವ್ನು ನಾನು ಅಲ್ಲ ಆಗುತ್ತೆ. ಅಯ್ಯೋ ನಮ್ಮ ಕೇಶಿಬರ್ತಿ ಹೊಸಲಿಂದ ನಮ್ಮ ಹುಚ್ಚ, ಓ ನಾನು ಸತ್ತು ಹೋಗ್ಬಿಟ್ಟಿದ್ದೀನಿ, ನನಗೆ ನನ್ನ ತಗೊಂಡೋಗಿ ನನ್ನ ಸೊಟ್ಟು ಬರೋದ್ರಿಂದ ಅವನೇ ಅಂತಿದ್ದ, ನಾನು ಸೊಟ್ಟು ಹೋಗಿ ನಾನಿಲ್ಲ ಇವಾಗ, ಇದು ನಾನಿಲ್ಲ ಅಂತ ಯಾವ್ದ್ರಿಂದ ಹೇಳ್ತಿದ್ಯೋ ಅದೇ ನೀನು, ನಾನಿಲ್ಲ ಅಂತ ಹೇಳ್ಕೊಂಡು ನೀನು ಇರ್ಬೇಕಲ್ಲ, ಹೇಳಕ್ ನೀನು ಇಲ್ಲದೆ ನೀನಿಲ್ಲ ಅನ್ನಕ್ಕಾಗತ್ತಾ, ನಾನಿಲ್ಲ ನಮ್ಮ ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ ಬಾಯಲ್ಲಿ ಮಾತಾಡಿದ್ರೆ ಆ ಮಾತಾಡಕ್ಕೆ ಏನ್ಬೇಕೋ ಅಲ್ವಾ, ನನ್ನ ತಾಯಿ ಬಂಜೆ ಅಂದ್ರೆ ನನ್ನ ತಾಯಿ ಆದ್ರೆ ಬಂಜೆ ಆಗ್ತಾಳ, ಬಂಜೆ ಆದ್ರೆ ನನ್ನ ತಾಯಿ ಆಗ್ತಾಳ,
ಹಾಗೆ ನಾನು ಹುಟ್ಟಂದಿನಿಂದ ಮಾತಾಡಿಲ್ಲ ಅಂತ ಕಿಚ್ಕೊಂಡ್ರೆ ಯಾಕೆ ಕಿಚ್ಕೊಂಡಿದ್ದೆ ಅದರಿಂದ ನಾಲ್ಗೆ ಅದಕ್ಕೆ ಸೆಲ್ಫ್ ಕಾಂಟ್ರಡಿಕ್ಟರಿ ಚಿನ್ನಿಗಿದೆ ತನಗೆ ತಾನು ವಿರುದ್ಧ ಇಲ್ಲಿ ಕರ್ಮಕರ್ತೃತ್ವ ವಿರೋಧ ಸಂಸ್ಕೃತದಲ್ಲಿ ಇಂಗ್ಲಿಷಲ್ಲಿ ಸೆಲ್ಫ್ ಕಾಂಟ್ರಡಿಕ್ಟರಿ ನಾನಿಲ್ಲ ಅಂದ್ರೆ ನನಗೆ ವಿರುದ್ಧ ಅದು ನಾನಿಲ್ಲ ಅಂದ್ ಅನ್ನೋಕ್ಕೆ ನಾನಿರ್ಬೇಕು ನಾನು ಇಟ್ಕೊಂಡೆ ನಾನಿಲ್ಲ ಅನ್ಬೇಕೆ ಹೊರತು ನಾನಿಲ್ಲ ಅನ್ನೋಕ್ಕೂ ನಾನು ಇರ್ಬೇಕು ಅಂತ ಆದ್ಮೇಲೆ ನಾನಿಲ್ಲ ಅನ್ನೋದು ಇಮ್ಯಾಜ್ ಮಾಡ್ಕೊಕ್ ಆಗಲ್ಲ ಅಲ್ಲ ಆ ಇಮ್ಯಾಜ್ ಮಾಡ್ಕೊಳಕ್ಕೂ ನಾನು ಇರ್ಬೇಕಲ್ಲ ಕಲ್ಪನ ಅಂದ್ರೆ ನನ್ನ ಒಂದು ಅಸ್ತಿತ್ವ ಶತಸಿದ್ಧ ಸ್ವತಃಸಿದ್ಧ ಅದು ಯಾವುದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ಎಲ್ಲವನ್ನು ಪ್ರೂವ್ ಮಾಡುತ್ತೆ ಅದು ಆಲ್ರೆಡಿ ಪ್ರೂವ್ಡ್ ಪ್ರೂವ್ ಆಗಿರೋದೇ ಹೊರತು ಪ್ರೂವ್ ಆಗೋದಲ್ಲ ಇದೆಲ್ಲ ಪ್ರೂವ್ ಆಗ್ಬೇಕು ಪ್ರಪಂಚ ಪ್ರೂವ್ ಆಗ್ಬೇಕು ನೀವು ನೋಡಿದ ಮೇಲೆ ಹಾ ಇದೆ ಅಲ್ಲಿ ಮರ ಇದೆ ಅಲ್ಲಿ ಕಿಟಕಿ ಇದೆ ಬೀರು ಇದೆ ಪ್ರೂವ್ ಆಗ್ಬೇಕು ಅದೇ ನೋಡುವನು ನೋಯರ್ ಅಂತ ಪ್ರೂವ್ ಆಗ್ಬೇಕು ಅವನ್ ಇಟ್ಕೊಂಡು ಎಲ್ಲ ಪ್ರೂವ್ ಆಗ್ಬೇಕು ಹೊರತು ಅವನ್ ಪ್ರೂವ್ ಆಗ್ಬೇಕಾಗಿಲ್ಲ ಅಲ್ವಾ ಅದೇ ಗಾಡ್ ಅದೇ ಪರಮಾತ್ಮ ಅದೇ ಇದು ಸತ್ತು ಅದೇ ಚಿತ್ತು ಅದೇ ಆನಂದ ಆದ್ರಿಂದ ಆ ಪರಾದೇವತೆಯು ಇದು ಪರಮಾತ್ಮನಿಗೆ ನೇರಾದ ದರ್ಶನವು ದರ್ಶನೋಪಾಯವು ಬಿಸಿ ಆಗ್ತಾ ಇರೋದು ಅನ್ನೋದು ಅದು ಅದರಿಂದ ಪರಮಾತ್ಮನ ದೃಷ್ಟ ಶ್ರುತ ಪರಮಾತ್ಮ ದೃಷ್ಟ ಶ್ರುತ ಅಂತ ಉಪಾಸನೆ ಮಾಡ್ತಾ ಇದೆ ದೃಷ್ಟಶ್ರುತ ಉಪಾಸಕನಿಗೆ ಇಡೀ ಜಗತ್ತಿನೆಲ್ಲ ಫೇಮಸ್ ಆಗ್ತಾನೆ ಎಲ್ಲರಿಗೂ ನೋಡ್ಬೇಕಾದವನಾಗ್ತಾನೆ ಹೋಗ್ಬೇಕು ಅವ್ರು ನೋಡ್ಬೇಕು ಗುರುಳಿದ್ದಾರೆ ಅವ್ರು ನೋಡ್ಬೇಕು ಸ್ವಾಮಿ ತೇಜಸ್ವಿ ಇದ್ದಾರೆ ಹೋಗಿ ನೋಡ್ಬೇಕು ಕುಮಾರ ಇದೆ ನೋಡ್ಬೇಕು ಅಂತ ಹೋಗ್ತಾನೆ ಉಪಾಸನೆ ಮಾಡಿದ್ರೆ ಹೋಗ್ಬೇಕು ನೋಡೋಕ್ಕೆ ಕುಮಾರ ಏನ್ ಮಾಡ್ತಾರೆ ನೋಡ ಆಟೋಮೆಟಿಕ್ ಪರಮಾತ್ಮ ಅವರಿಗೆ ಆಕ್ಟಿವೇಟ್ ಸ್ಟಿಮ್ಯುಲೇಟ್ ಮಾಡ್ತಾನೆ ಸ್ಟಿಮ್ಯುಲೇಟ್ ಉತ್ತೇಜನೆ ಮಾಡಿಬಿಟ್ಟು ಹೋಗು ಗುರು ಇದ್ದಾರೆ ಹೋಗಿ ಕೊಟ್ಟು ಬಾ ಮಾಡ್ಬಾ ಅಂತ ಆಟೋಮೆಟಿಕ್ ಪ್ರೇರಣೆ ಆಗತ್ತೆ ಆ ಅವರಲ್ಲಿರ್ತಕ್ಕಂತಹ ಒಂದು ಶಕ್ತಿ ಇನ್ನೊಬ್ರಿಗೆ ಒಬ್ಬನೇ ಆತ್ಮ ತಾನೆ ಪ್ರಪಂಚಕ್ಕಲ್ಲ ಒಬ್ಬನೇ ಆತ್ಮನ ಆದ್ರಿಂದ ಯಾವ ಆತ್ಮನನ್ನ ನಾನು ಉಪಾಸನೆ ಮಾಡ್ತೀನೋ ಅದೇ ಆತ್ಮ ಇವನಿಗೆ ಯಾರನ್ನ ಏನಾಗ್ಬೇಕೋ ಅವ್ರಿಗೆ ಇದು ಮಾಡ್ತಾನೆ ಅವನು ಸರ್ವಜ್ಞ ಅವನು ಆತ್ಮನ ಸರ್ವಜ್ಞನಾದ್ರಿಂದ ಯಾರನ್ನ ಏನ್ ಮಾಡಿಸ್ಕೋಬೇಕು ಅಂತ ಅವನ್ ಗೊತ್ತು ಹಾಗಾಗಿ ಹೋಗು ಅವನ್ ಕೊಟ್ಬಾ ಅವನ್ ಮಾಡ್ಬಾ ಅವನ್ ಕೇಳ್ಕೊಂಬಾ ಅವನ್ ಹೇಳ್ಬಾ ಅವನ್ ಅವನ ಜೊತೆ ಇರು ಹೋಗು ಅಂತ ನೀವು ನಿನ್ನೆ ಗೋಪಾಲ ಬಂದು ಕೂತ್ಕೊಂಡು ನೀವು ರಾತ್ರಿ ಜ್ಯೋತಿಷ ಆಗಲ್ಲ ತಥಾ ತಸ್ಯ ಜ್ಯೋತಿಷ ಏಷಾ ಶ್ರುತಿ ಶ್ರವಣಂ ಶ್ರವಣೋಪಾಯೋಪಿ ಇಚ್ಛಮಾನ ಹಾಗೆ ಆ ಜ್ಯೋತಿಷ್ ಕೇಳ್ಬಿಡ್ತಾ ಇದೆ ಕೇಳ್ಬಿಡ್ತಾ ಇದ್ವಲ್ಲ ನೀವು ಹಸು ಅಲ್ಲಿ ಕೂಗ್ತಾ ಇದ್ದ ಹಸು ಇಲ್ಲ ಅಂತೀರ ನೀವು ವಾಹನ ಹೋದ್ರೆ ಶಬ್ದ ಆಗ್ತಿದ್ದು ವಾಹನ ಇಲ್ಲ ಅಂತೀರ ಹಾಗೆ ಅವನಿರೋದಕ್ಕೆ ಶಬ್ದ ಮಾಡ್ತಿದ್ದಾನೆ ನಾನು ಇದ್ದೀನಿ ಅಂತ ಇಲ್ಲ ಅಂದ್ಬಿಡಲ್ವ ದೇವ್ರ ಇಲ್ಲ ಅಂದ್ರೆ ಏನ್ ಮುಟ್ಟ ನಾನಿಲ್ಲ ಅಂತ ಹೇಳ್ದಂಗಾಯ್ತು ನಾನಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಅದು ಒಪ್ಕೊಳ್ಳುವಂತ ಮಾತು ಇಲ್ಲ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಕೆಲವು ಟೈಮಲ್ಲಿ ಕೆಟ್ಟ ಘಟನೆಗಳು ನೋಡಿದಾಗ ಅವಾಗ ಕ್ವಶನ್ ಅಲ್ಲ ಅವನ್ ಏನು ನಮ್ಮ ಆಳು ಅನ್ಕೊಂಡ್ಬಿಡಿದಾನೆ ದೇವ್ರು ನಮ್ ಘಟನೆ ಸರಿ ಮಾಡೋಕ್ಕಿಲ್ಲ ಅವನು ಅವನ ಆಳು ಅವ್ನು ಸರ್ವಜ್ಞ ಸರ್ವೇಶ್ವರ ಅವನು ನಮ್ ಚಿಕ್ಕ ಘಟನೆ ನಮ್ ಪಾಪದಿಂದ ಆಗಿರೋ ಅವನ್ ಯಾಕೆ ಮಾಡ್ತಾನೆ ಚಿಕ್ಕ ಹಂಗೆ ನಮ್ಗೆ ಗೊತ್ತಾಗೋದಾಗ್ರೆ ಶಾಸ್ತ್ರ ಎದುರ್ಬೇಕು ಶಾಸ್ತ್ರ ಅಂದ್ರೆ ಏನು ಶಾಸ್ತ್ರ ಪ್ರಮಾಣ ಪ್ರಮಾಣ ಅಂದ್ರೆ ಏನು ಯಾರಿಗೂ ಗೊತ್ತಾಗದಿರೋ ಹೇಳೋದೇ ಕಣ್ಣು ರೂಪಕ್ ಪ್ರಮಾಣ ಅದು ಕಿವಿ ಗೊತ್ತಾಗಲ್ಲ ಮೂಗು ಗೊತ್ತಾಗಲ್ಲ ಆ ಕಲ್ಲರ್ ಗೊತ್ತಾಗೋದು ಯಾವ್ದಕ್ಕೆ ಕಣ್ಣಿಗೆ ಮಾತ್ರ ಅದು ಕಣ್ಣು ಪ್ರಮಾಣ ಶಾಸ್ತ್ರ ಪ್ರಮಾಣ ಅಂದ್ರೆ ಏನು ಶಾಸ್ತ್ರಕ್ಕೆ ಮಾತ್ರ ಗೊತ್ತಾಗೋದಿಲ್ಲ ಬೇರೆದಕ್ಕೂ ಗೊತ್ತಾಗೋದ್ರಿಂದ ಶಾಸ್ತ್ರ ಪ್ರಮಾಣ ಆಗಲ್ಲ ಅದು ಅನುವಾದ ಆಗುತ್ತೆ ಈಗ ವಾಗಿಂದ್ರಿಯ ಅನುವಾದ ಅಂತೀವಿ ಅದು ಫ್ಯಾನ್ ಅನ್ನೋದು ವಾಕ್ ಮಾಕ್ ಹೇಳಿದ್ಮೇಲೆ ಅದು ಆಗಿದ್ದಲ್ಲ ಕಣ್ಣು ಕಂಡಿದ್ದನ್ನು ಮಾತಾಡ್ತಾ ಇದೆ ಅದು ಫ್ಯಾನು ಇದು ಪುಸ್ತಕ ಇದು ಇದು ಒಂದು ವಾಗಿಂದ್ರಿಯ ಹೇಳ್ತಲ್ಲ ವಾಗಿಂದ್ರಿಯ ಅನುವಾದವೇ ಹೊರತು ಅದು ಪ್ರಮಾಣ ಅಲ್ಲ ಪ್ರಮಾಣ ಅಂದ್ರೆ ಏನು ಹೊಸದಾಗಿ ತಿಳಿಸ್ಕೊಳ್ಳುವಂತಹ ಒಂದು ಇದು ಜ್ಞಾನ ಸಾಧನ ಶಾಸ್ತ್ರ ತಾನು ನೀನ್ ಪುಣ್ಯಪಾಪ ಮಾಡಿದ್ದಕ್ಕೆ ಈ ಫಲ ಆಗತ್ತೆ ಕಳಪ್ಪ ನಾನು ಹೇಳ್ತಿರ್ಬೇಕಾದ್ರೆ ನಿಂಗೆ ಬೇರೆ ಪ್ರಮಾಣದಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ ಅದನ್ನ ಹೋಗಿ ಬಸ್ ಹೋಗಿ ಜಾರ್ ಬಿದ್ದು ಕಾಲು ಮುಗಿತಲ್ಲ ಯಾಕೆ ಜಾರ್ ಬಿದ್ದೆ ಜಾರ್ ಯಾಕೆ ಬಿದ್ದೆ ಯಾಕೆ ಕಾಲು ಮುಗಿದೋಯ್ತು ಅಂದ್ರೆ ನಿಮ್ ಪಾಪ ಅದು ಹಾ ಮತ್ತೆ ಓ ನೀವು ದಿನ ಹೋಗಿ ಜಾರಿ ಬಿತ್ತಿದ್ರ ಯಾಕೆ ಜಾರಿ ಬಿದ್ರೆ ಅವತ್ತು ಪಾಪದ ಫಲ ಬಂದಿತ್ತು ದಿನ ನೀವು ಹೋಗಿದ್ರೆ ಜಾರಿ ಬಿಡೋದಾಗಿ ದಿನ ಜಾರಿ ಬಿಡ್ತಿದ್ರೆ ಅವಾಗ ಹೌದು ಗೊತ್ತಿಲ್ಲ ಪಾಠ ಅವ್ನಿಗೆ ಇಷ್ಟ ಅಲ್ಲ ಅದು ಬಿದ್ದು ಕಾಲು ಮುರ್ಕೊಳಕ್ ಇಷ್ಟ ಅಲ್ಲ ಅವನಿಗೆ ಮತ್ತೆ ಪಾಪದ ಫಲ ಅದು
ಇಷ್ಟಪಟ್ಟು ಪಾಪ ಮಾಡಿದ ಮೇಲೆ ಪಾಪ ಫಲವನ್ನು ಇಷ್ಟಪಟ್ಟು ಅನುಭವಿಸ್ತಾವೋ? ಪಾಪ ಮಾಡ್ಬೇಕಾದ್ರೆ ಇಷ್ಟಪಟ್ಟು ಮಾಡಿದೀವಾ? ಅದ ಅವ್ನು ಅವನಿಗೆ ಗೊತ್ತು ಅಲ್ಲ ಅಂತ ಶಾಸ್ತ್ರ ಹೇಳ್ತಾ ಕೇಳ್ಬೇಕ. ಅವನಿಗೆ ಗೊತ್ತಾಗೋದು ಶಾಸ್ತ್ರ ಗೊತ್ತಾಗೋದು ಅಲ್ಲ ಅಂತ ಶಾಸ್ತ್ರ ಹೇಳ್ತಿರೋದ. ಪ್ರಾಸ್ತ್ರ ಪ್ರಮಾಣ ಅಂದ್ರೆ ಏನರ್ಥ? ಪ್ರಮಾಣ ಕಣ್ಣು ಯಾತಕ್ಕೆ ಪ್ರಮಾಣ ಹೇಳಿ ರೂಪಕ್ಕೆ ಕಿವಿಗೆ ಮೂಗಿ ನಾನು ಹೇಳ್ಕೊಟ್ಟವೇ ಗೊತ್ತಾಗುತ್ತೆ ರೂಪ. ಹಾಗೆ ಹಾಗೆ ಇದು ಶಾಸ್ತ್ರಕ್ಕೂ ಹಾಗೆ ಪ್ರಮಾಣ. ಶಾಸ್ತ್ರ ಪ್ರಮಾಣ ಅಲ್ಲ ಅನ್ನೋದಾದ್ರೆ ಅದ್ಬೇರೆ. ಪ್ರಮಾಣ ಜ್ಯೋತಿಷ, ಆ ಜ್ಯೋತಿಷಿಗೆ ಶ್ರುತಿ ಇದು ಶ್ರವಣ ಕೇಳ್ಬರೋದು ಅಂತ ಇದೆಯಲ್ಲ ಅದು ಒಂದು ಗುರುತು. ಆ ಜ್ಯೋತಿಷ್ ಇದೆ, ಜ್ಯೋತಿಷ್ ಪರಮಾತ್ಮ ಹೇಳ್ತಿರೋದ ಪರಮಾತ್ಮನು ಅಲ್ಲಿದ್ದಾನೆ ಅದು ಒಂದು ಗುರುತು. ಶ್ರವಣೋಪಾಯೋಪಿ ಸಮಾನ, ಶ್ರವಣೋಪಾಯವನ್ನು ಹೇಳ್ತಾ ಇದೆ. ಎತ್ತ ಯದಾ ಪುರುಷ ಜ್ಯೋತಿಷೋ ಲಿಂಗಂ ಶುಶ್ರೂಷತಿ ತದಾ ಏತತ್ ಕರ್ಣೋ ಅಪಿಗೃಹ್ಯ. ಯಾವಾಗ ಈ ಪುರುಷನು ಆ ಜ್ಯೋತಿಷ್ ಇದೆ ನನಗೆ ನಂಗೊಂದು ಗುರುತು ಬೇಕು, ನಂಗೆ ಏನೊಂದು ಬೇಕು, ನಾನು ಕೇಳ್ಬೇಕು ಅದಿದೆಯಾ, ಹೆಂಗೆ ಹೇಳ್ತೀರಾ ನೀವಿದೆ ಅಂತ. ನೀ ಸುಮ್ಮನೆ ಇದೆ ಅಂತ ನಾನು ಒಪ್ಪೊಳ್ಳಲ್ಲ, ನನಗೆ ಏನಾದ್ರೂ ಒಂದು ಒಂದು ಫೀಲಿಂಗ್ ಕೊಡಿ, ಒಂದು ಅನುಭವ ಕೊಡಿ, ಅಥವಾ ಒಂದು ಎವಿಡೆನ್ಸ್ ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಕೇಳಬೇಕು ಅನ್ನೋದು. ಅದು ಏತ ಶಬ್ದ ಕ್ರಿಯಾ ವಿಶೇಷಣ ಈ ರೀತಿಯಾಗಿದ್ದು ಅಂಗುಲಿಯಿಂದ ಕಿವಿ ಮುಚ್ಕೊಳ್ಳಿ, ಬಿಗಿಯ ಮುಚ್ಕೊಳ್ಳಿ. ಆವಾಗ ಏತ ಶಬ್ದ ಕ್ರಿಯಾ ವಿಶೇಷಣ ಹೀಗೆ ತರ್ಸ, ಏತ ಇದನ್ನು ತರ್ಸ ಅಲ್ಲ, ಹೀಗೆ ಮುಚ್ಕೊಳ್ಳೋದು ಅಭಿಗ್ರಹ್ಯ. ಏತದ ಅಭಿಗ್ರಹ್ಯ ಅಂದ್ರೆ ಏವಂ ಅಭಿಗ್ರಹ್ಯ ಅಂತ. ಈ ರೀತಿ ಕಿವಿಯನ್ನು ಬಿಗಿಯಾಗಿ ಬೆರಳುಗಳಿಂದ ಕಿವಿ ಮುಚ್ಕೊಂಡಾಗ ಅಪಿಗ್ರಹ್ಯ ಅಭಿಧಾಯ ಅಪಿಗೃಹ್ಯ ಅನ್ನೋದು ಅದು ಗೃಹ ಪದಾನೆ ಗಂಡ ಹಾಕಿಗೆ ಅಪಿಗ್ರಹ ಮುಚ್ಕೊಳ್ಳೋದು ಅರ್ಥ ಬರುತ್ತೆ. ಹಾ ನೋಡಿ ಹೆಂಗೆ ಶ್ರುತಿ ಪ್ರಯೋಗ ಮಾಡಿದೆ, ಗ್ರಹ ಉಪಾದಾನೆ ಗಂಡ ತೆಗೆದುಕೊಳ್ತಾನೆ ಅಂತ ತೆಗೆದುಕೊಳ್ ಅಪಿಸಿದ್ರೆ ಮುಚ್ಚೋದು ಅರ್ಥ ಬರುತ್ತೆ. ಹಾಗೆ ಅಪಿ ಅಪಿಧತ್ತೆ ಪಿಧಾಯ ಅಪಿಧಾನ ತಿರೋಧಾನ ಪಿಧಾನ ಛಾದನ ನಿಜ ಅದು ಮುಚ್ಕೊಂಡು ಅಂತ. ಅಂಗುಲಿಭ್ಯಾಂ ಪ್ರೋರ್ನುತ್ಯ ಮಿನದಮಿವ ಅಂಗುಲಿಗಳಿಂದ ಎರಡು ಬೆಲ್ಲುಗಳಿಂದ ಪ್ರೋರ್ನುತ್ಯ ಅನ್ನದ ಪ್ರೇರಣೆ ಅಂದ್ರೆ ಪ್ರೋರ್ನುತ್ಯ ಅಂದ್ರೆ ಮುಚ್ಕೊ ಬಿಯ ಒತ್ಕೊಂಡು ದರ್ಶ ನಿನದಮಿವ ಅಂದ್ರೆ ನಿನದ ಅಂದ್ರೆ ಏನು ಬರೀತಾರೆ ರಸ ಸೇವ ಘೋಷೋ ನಿನದ ಹೋ ರಸದಂತೆ ಘೋಷ ಅಂದ್ರೆ ಫಾಸ್ಟ್ ಆಗಿ ಟಾರ್ ರೋಡಲ್ಲಿ ಲಾರಿನ ಬಸ್ ಹೋದ್ರೆ ಗುಯ್ಯೂ ಶಬ್ದ ಆಗುತ್ತಲ್ಲ ಶಬ್ದ ಆಗುತ್ತೆ. ಅಪಶಕ ಜಾಸ್ತಿ ಯಾರಿಗೆ ಮುಚ್ಕೊಂಡಾಗ ಶಬ್ದ ಕೇಳಿಸಲ್ಲ ಅವ್ನು ಹೆಚ್ಚಿಗೆ ದಿವಸ ಬದುಕಲ್ಲ ಅಂತ ಅಂದ್ಮೇಲೆ ಹೇಳಿದ್ದಾರೆ. ಅವ್ನು ಹೆಚ್ಚಿಗೆ ದಿವಸ ಬದುಕಲ್ಲ, ಅವನು ಮುಚ್ಕೊಂಡ ಕಿವಿ ಶಬ್ದ ಕೇಳಿಸದೆ ಹೋದ್ರೆ ಬಿಗಿಯ ಮುಚ್ಕೊಂಡಾಗ ನಂಗೆ ಏನು ಕೇಳಿಸ್ತಾ ಇಲ್ಲ ಅಂದ್ರೆ ನಿನ್ ಮುಗಿತಾ ಬಂತು ಆಯುಷ್ಯ ಅಂತ ಸರ್ ಕೇಳಿಸುತ್ತೆ ಶಬ್ದ. ಇದು ನಿನ್ನದ ಅಂದ್ರೆ ರಸಸ್ಯ ಘೋಷ ನಿನ್ನದ ಅಂದ್ರೆ ರಸ ಈ ಕಾಲಕ್ಕೆ ಒಂದು ಇನೋವಾನೋ ಲಾರಿನೋ ಬಸ್ಸೋ ಫಾಸ್ಟ್ ಟಾರ್ ರೋಡ್ ಹೋಗ್ತಾ ಇದ್ರೆ ಹ್ಞೂ ಶಬ್ದ ಆಗುತ್ತೆ ಮನೆ ಇದ್ದವರಿಗೆ ಅದ ಟಾರ್ ಚೇಸ್ಕೊಂಡು ಹೋಗ್ತಾರೆ ಆ ರೀತಿ ಶಬ್ದ ಆಗುತ್ತೆ. ಇನ್ನೊಂದು ರೀತಿ ಹೇಳುತ್ತೆ ತಮಿ ವಶ ನದ ಸುರಿವಾ ಋಷಭ ಕೂಜಿ ತಮಿವ ಶಬ್ದ ನದ ಸೂರ್ಯ ಋಷಭ ಕೂಜಿ ಹೋರಿ ಎತ್ತು ಅದು ಗೊಟ್ರಾಯಿಸಲ್ಲ ಆ ಥರ ಶಬ್ದ ಆಗುತ್ತೆ ಅಂತ ಮಾಡ್ಕೊಳ್ಳಿ. ಒಂದು ರಸ ಹೋದ ಶಬ್ದ ಅಥವಾ ಹೋರಿ ಕೂದ ಶಬ್ದ ಅಥವಾ ಯಥಾಚ ಅಗ್ನೇ ಬಹಿರ್ಜ್ವಲತಃ ಏವಂ ಶಬ್ದ ಅಂತ ಶರೀರೇ ಉಪಶಣೋತಿ. ಈ ಹೊರಡೆ ಒಂದು ಕರಟ ಉರಿಯೋದು ನೋಡಿದಿರಿ ನೀವು? ಕರಟ 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 ತೆಂಗಿನಕಾಯಿ ಚಿಪ್ಪು ಅದು ಬೆಂಕಿ ಉರಿಯೋದು ನೋಡಿದಿರ? ಬರ್ರ ಶಬ್ದ ಮಾಡುತ್ತೆ ನೋಡೇ ಇಲ್ಲ. ಕರಟ ಗೊತ್ತಾ? ಕರಟ ಉರಿಯೋದು ನೋಡಿದಿರಾ? ನೋಡಿಲ್ಲ. ಇದಾಗ ನೋಡ್ಬೇಕು ಉರಿಯೋದನ್ನ ಬರ್ರ ಶಬ್ದ ಮಾಡುತ್ತೆ. ಅದ್ರಲ್ಲಿ ಎಣ್ಣೆ ಅಂಶ ತುಂಬಾ ಇರುತ್ತೆ ಆ ಕರಟದಲ್ಲಿ. ಹಾಗಾಗಿ ಕೊಬ್ಬರಿ ಎಣ್ಣೆ ತೆಗಿತಾರಲ್ಲ ಆ ಕರಟದಲ್ಲಿ ತುಂಬಾ ಎಣ್ಣೆ ಅಂಶ ಇರುತ್ತೆ. ತುಂಬಾ ಕಾವು ಕರಟ ಉರಿತಿದ್ರೆ ಒಂದ್ 20 ಕರಟ ಹಾಕ್ಬಿಟ್ರೆ ಒಂದ್ ಇದಕ್ಕೆ ಒಂದ್ ಹಂಡೆಗೆ ಹಂಡೆ ನೀರು ಕುದಿಯತ್ತೆ. ಹಂಡೆ ನೀರು ಹೆಂಗ್ ಕಾಯ್ತಿ ಗೊತ್ತಾ? ಕುದಿಯತ್ತೆ ಹಂಡೆ ಮುಟ್ಟಕ್ಕಾಗಲ್ಲ ಹಂಡೆ ನೀರು ಹಂಗು ಕಾಯುತ್ತೆ. ಅದು ಉರಿಯುವಾಗ ಕರಟ ಬರ್ರ ಶಬ್ದ ಮಾಡುತ್ತೆ, ಬರ್ರ ಶಬ್ದ ಬರುತ್ತೆ. ಆ ರೀತಿ ಶಬ್ದ ಆಗುತ್ತಂತೆ. ಜೋರ ಜೋರ ಶಬ್ದ ಆದಷ್ಟು ಒಂದು ಭಾವಿ ತಾಕತ್ತಿನಿಂದ ಸರ್ ಸಣ್ಣ ಶಬ್ದ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಅವೀಕ್ ಆಗ್ತಾ ಇದ್ದಾನೆ. ಅವನ ಪಿತೃಭಾಗಿ ಕೇತರಿ ಹಿರಿಯ ಪಿತೃಪಕ್ಷ ಕ್ಷೇತ್ರ ಇದ್ದಾನೆ. ಪಿತೃಪಕ್ಷ ಅಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ದೇವರ ಉತ್ತರ ಸಂದೀತ ದಶಾಂಚಿನ ಮುಂಚೆ ದಶಾಂದ್ರೆ ಅಂಚಿನ ಕೂದು ಉತ್ತರಾಯುಷ್ಯ ಅಂದ್ರೆ ಕೂದು
ಅಬೌವ್ 67 ಅಷ್ಟ ಇದಂ ಬಂದಿಟ್ಟ ಇದು ಮೇಲಿಡ್ಬಾರ್ದು. ಹೌದವನ್ನ ದೇಹದೊಳಗೆ ಕೇಳ್ಕೊಂಡ್ ಕೇಳಿಸ್ತಾನೆ ಅಂತ ಹೇಳ್ತು. ತದೇತ ಜ್ಯೋತಿ ದುಷ್ಟಶ್ರುತ ಲಿಂಗತ್ವಾದು ದುಷ್ಟಂತ ಶ್ರುತಂಚ ಇತ್ಯುಪಾಸೀತ. ಈ ಒಳಗಿರುವ ಜ್ಯೋತಿಷೋ ದುಷ್ಟಶ್ರುತಿ ಲಿಂಗ ಗೊತ್ತಾಗ್ತಾನೆ, ಕೇಳ್ಬರ್ತಾನೆ ಅನ್ನೋ ಗುರುತಿನಿಂದ ಅವನು ದುಷ್ಟ ಕಂಡಿದ್ದಾನೆ, ಕಂಡುಬರ್ತಾ ಇದ್ದಾನೆ, ಕೇಳ್ಬರ್ತಾ ಇದ್ದಾನೆ ಅಂತ ಉಪಾಸನೆ ಮಾಡ್ಬೇಕಂತೆ ಆ ಪರಮಾತ್ಮನ. ಇವು ಪರಮಾತ್ಮ ಸ್ಪಷ್ಟ ನಿನಗಿದ್ದು ರಾಮಕೃಷ್ಣ ಪರಮಸತ್ತ ದೇವ್ರು ನೋಡಿದೀರಾ ಅಂತ ಕೇಳಿದಂತೆ ಒಬ್ಬ ಬಂದು. ಹೇ ನಿನ್ನ ನೋಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರ, ಅದಕ್ಕೆ ಚಲ ನೋಡ್ತಾ ಇದ್ದೀನಿ ಕೂಡ ನಾನಂತೆ. ಅದ ಹೆಂಗೆ ನಾನೇ ಅದು ಅಂದಂತೆ. ನಿನ್ನ ನೋಡೋಕ್ಕಾದ್ರು ಬೆಳಕು ಬೇಕು, ಕಣ್ಣು ಬೇಕು, ಡಿಸ್ಟೆನ್ಸ್ ಬೇಕು, ನನಗೆ ನಾನು ನೋಡಕ್ಕೆ ಏನ್ ಬೇಕು? ನಾನೇ ಕಣ ದೇವ್ರು ನೋಡಿದೆ ಕೇಳ್ತಿಲ್ಲ, ನೋಡ್ತಾ ಇರೋದ್ರ ದೇವರೇ ಅಂತ. ದೇವ್ರು ಬೇರೆ ನಾನು ನೋಡ್ತಾನೆ ಇಲ್ಲ ಅಂದ್ರು ಅವರು. ಅಂತ ಮಹಾತ್ಮ ಗೊತ್ತಾ ಕೇಳಿದ್ರು ಲಕ್ಷ್ಮಣಸು ಹಸಿಕೇಳಿದಿರ ಪರಮಾತ್ಮ ದುಷ್ಟಾಶ್ರಿತ ಎಂಬುದಾಗಿ ಅವರನ್ನು ಉಪಾಸನೆ ಮಾಡ್ಬೇಕಿದೆ ಪರಮಾತ್ಮನ. ಎಷ್ಟಂತೆ ಶ್ರುತಂತೆ ಇಚ್ಛುಪಾಸ ತಥಾ ಉಪಾಸನಾತ್ ಚಕ್ಷುಷ್ಯ ದರ್ಶನೀಯ ಶ್ರುತ ವಿಶ್ರುತಶ್ಚ. ಹಾಗೆ ಉಪಾಸನೆ ಮಾಡ್ತಾ ಮಾಡ್ತಾ ಯೋ ಅವ್ನು ನೋಡ್ಬೇಕಣೋ, ಅವ್ನು ನೋಡಕ್ ಹೋಗ್ಬೇಕಣೋ ಅಂದರೆ ಆಮೇಲೆ ಶ್ರುತ ವಿಶ್ರುತ ಫೇಮಸ್ ಹ್ಞೂ ಅವ್ರು ನೋಡಕ್ ಹೋಗ್ಬೇಕು ಅಲ್ಲಿದ್ದಾರೆ ನೋಡು ಹೋಗೋಣ ಅವ್ನು ನೋಡಕ್ಕೆ ಅಂತ ಹೇಳ್ಬಿಟ್ಟು ಆ ಪರಮಾತ್ಮನ ಕಂಡು ಬರ್ತಿದ್ದಾನೆ ಕೇಳ್ಬಿಡ್ತಿದ್ದಾನೆ ಅಂತ ಉಪಾಸನೆ ಮಾಡಿದ್ರೆ ಇವನಿಗೆ ಆ ಗುಣ ಬಂದ್ಬಿಟ್ಟು ಇವನನ್ನು ಕಾಣಬೇಕು, ಇವನನ್ನು ಇವನ ಬಗ್ಗೆ ಕೇಳ್ಬೇಕು, ಇವನ ಬಗ್ಗೆ ಹೇಳ್ಬೇಕು, ಜನರು ಆ ಇದು ಬಂದ್ಬಿಡ್ಸತ್ತೆ. ನಾವು ಫೇಮಸ್ ಪಾಂಪ್ಲೆಟ್ ಎಲ್ಲ ಹಚ್ಚಿ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಟಿವಿಲಿ ಕೊಟ್ಟು ಪೇಪರ್ಲಿ ಕೊಟ್ಟು ಕಪ್ಪಳ ಖರ್ಚು ಮಾಡ್ಬೇಕು, ಇದಕ್ಕೇನು ಖರ್ಚು ಮಾಡ್ಬೇಕಿಲ್ಲ. ದುಷ್ಟಾಶ್ರುತ ಅಂತ ಉಪಾಸನೆ ಮಾಡ್ತಾ ಇದ್ರೆ ಪಾಂಪ್ಲೆಟ್ ಬೇಡ, ಅಡ್ವರ್ಟೈಸ್ಮೆಂಟ್ ಬೇಡ, ಪೇಪರ್ ಹಾಕಿಸ್ಬೇಡ, ಟಿವಿಲಿ ಹಾಕಿಸ್ಬೇಡ, ಹಂಗೆ ಜಗತ್ತು ಫೇಮಸ್ ಆಗ್ಬಿಡ್ತೀರ. ನೀವು ಪರಮಾತ್ಮನೇ ಲಿಂಕ್ ಕೊಟ್ಬಿಡ್ತಾನೆ, ಯಾಕೆಂದ್ರೆ ಒಬ್ಬನೇ ಪರಮಾತ್ಮ ಆದ್ರಿಂದ ಆ ಪರಮಾತ್ಮನ ನೀನು ಉಪಾಸನೆ ಮಾಡ್ತಾ ಇರೋದ್ರಿಂದ ಆ ಪರಮಾತ್ಮ ಸರ್ವಜ್ಞನಾದ್ರಿಂದ ಎಲ್ಲರಿಗೂ ಇನ್ ಬಗ್ಗೆ ಒಂದು ನೋಡ್ಬೇಕು ಕೇಳ್ಬೇಕು ಇನ್ ಬಗ್ಗೆ ಏನೋ ಅಂತ ಬುದ್ಧಿನ ಉಂಟು ಮಾಡ್ಬಿಡ್ತಾನೆ. ಬುದ್ಧಿ ಉಂಟು ಮಾಡೋನು ಅವನೇ ತಾನೆ ಬುದ್ಧಿ ಪ್ರೇರಕ. ಹಾಗಾಗಿ ಎಲ್ಲರಿಗೂ ಹೋಗ್ಬೇಕು, ವಿಶ್ವಲಕ್ಷ್ಮಿ ನೋಡ್ಕೊಂಡ್ ಬರ್ಬೇಕು. ಆ ವಿಶ್ವಲಕ್ಷ್ಮಿ ನಾಳ್ ಸರೋಲಿ ವಾಂಗದು ಅಸ್ತಿತ್ವ, ನಾನು ನನಗೆ ಅಸ್ತಿತ್ವ ಇಲ್ಲ ಸುಮ್ಮನೆ. ಅಲ್ಲ ಮಾಡಿ ಪಾಪ ಪುಣ್ಯವೂ ಇಲ್ಲಲ್ಲ ಅಲ್ಲ ಅನ್ಕೊಂಡ್ರೆ ಮಾಡಿದ್ಲೇ ಇಲ್ಲ ಮಾಡ್ತಾ ಇದ್ದಾರೆ. ನೀವು ಕಂಡು ಅರ್ಥ ಕೊಡ್ತಿದ್ರ ನೀವು ನಾನು ಪಟ್ಕೊಂಡ್ಬಿಟ್ಟು ಸುಮ್ಮನೆ ಹಾಗಾದ್ರೆ ರೇರೇ ಹಾಕಿದ್ರೆ ಆಗಲ್ಲ, ರೇರೇ ಅಲ್ಲ ನೀವು ಹಾಕಿ ತಿಳ್ಕೊಳ್ಬೇಕು, ಅನುಭವ ಆಗ್ಬೇಕು ನಾನಿಲ್ಲ ಅಂತ. ಅವಾಗ ಪ್ರಶ್ನೆ ಹಾಗಾದ್ರೆ ರೇ ಅಂದ್ರೆ ನಾನು ನೀವು ಇಟ್ಕೊಂಡ್ಬಿಟ್ಟು ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ರೆ ಅಂತ ಹಾಗೆ ಬರಲ್ಲ. ನೀ ನಾನು ಅಭಿಮಾನ ಪಟ್ಕೊಂಡಿದ್ರೆ ನೀವೇ ಮಾಡೋರು, ನೀವೇ ಅನುಭವಿಸೋದು. ನಾನು ಹೋಗಿದ್ದೆ ನಿಮ್ಗೆ ನಾನು ಹೋಗ್ದೆ ಇದ್ಮೇಲೆ ಅವನು ಮಾಡ್ತಾ ಇದ್ದಂತ ಹೇಳ್ಬೇಡಿ, ನೀವೇ ಮಾಡ್ತಿರೋದು. ನಾನು ಅಭಿಮಾನ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನಾನು ಹೋಗಲ್ಲ. ಅವಾಗ ಪರಮಾತ್ಮ ಮಾಡ್ದಂತಾಗಲ್ಲ, ನೀವೇ ಮಾಡಿದ್ರು ನೀವೇ ಅನ್ಬೋದು. ಮಾಡಿದ್ರು ಮಹಾರಾಯ, ನೀವು ಮಾಡಿದ್ರೆ ಅನುಭವಿಸ್ಬೇಕು. ಅದು ನಾಹಂಕರೋಮಿ ಅಹಂಕರ್ತ ನೈವತ್ತ ಅದಲ್ಲ ಇನ್ನೊಂದಿದೆಲ್ಲ ಅವನು ಏನು ಮಾಡೋದಿಲ್ಲ. ನಾಗತ್ತೆ ಕಸಿ ಯಾರು ಪುಣ್ಯವನ್ನು ಮಾಡಲ್ಲ ಪಾಪವನ್ನು ಮಾಡಿದ ಏನ್ ತಗೊಳ್ಳ. ಗುಣೋಪಾಸನ ನಿಮಿತ್ತಂ ಫಲಂ ತದ್ ರೂಪೇ ಸಂಪಾದಯತಿ ಚಕ್ಷುಷ್ಯಃ ಇತಿ. ಸ್ಪರ್ಶ ಗುಣವನ್ನು ಉಪಾಸನೆ ಮಾಡೋ ನಿಮಿತ್ತ ಒಂದು ಫಲ ಆಗುತ್ತಲ್ಲ ಅದನ್ನ ರೂಪಕ್ಕೆ ಸಂಪಾದನೆ ಮಾಡ್ತದೆ. ನಿನ್ನ ಶರೀರದಲ್ಲಿ ಆ ರೂಪ ಬರುತ್ತೆ, ಎಲ್ರಿಗೂ ನೋಡ್ಬೇಕಾದಂತಹ ರೂಪ ಪಕ್ಕೊಳ್ತೀಯಾ ಅಂತ. ಸ್ಪರ್ಶ ಗುಣದಿಂದ ಕಂಡು ಬರ್ತಾ ಇದ್ದಾನೆ ಅಂತ ಉಪಾಸನೆ ಮಾಡಿದ್ರಿಂದ ನಿನ್ನ ಶರೀರ ರೂಪ ಇದು ಆಕಾರ ಅದಕ್ಕೆ ಸಂಪಾದನೆ ಮಾಡ್ತಾ ಇದೆ. ಚಕ್ಷುಷ್ಯನಾಗ್ತಾನೆ, ನೋಡ್ಬೇಕಾದವನಾಗ್ತಾನೆ. ಎಲ್ಲರಿಗೂ ಮೋದಿ ಮೋದಿ ಎಲ್ಲ ಓಡ್ತಾರೆ, ಅದೇ ಮೋದಿ ದರ್ಶನ ಕೊಡಲ್ಲ, ಭೇಟಿ ಆಗಲ್ಲ. ಮೋದಿಗೆ ಯಾಕೆ ಆ ರೀತಿ ಅಷ್ಟು ಫೇಮಸ್ ಅಂದ್ರೆ ಅವನೇನು ಜನ್ಮಾಂತರ ಮಾಡಿದ್ದಾನೆ ಪುಣ್ಯಾನ ಅಂತ ಪರಮಾತ್ಮ ಮಾಡ್ಬೋದು. ಒಳ್ಳೆ ಒಳ್ಳೆ ಧ್ಯಾನ ಮಾಡ್ತಾರೆ ಕಂಟ್ರಕ್ಷೆ ಭಾರಿ ಜೋರು ಬದಲಿ ಕೇದಾರಕ್ಕೆ ಹೋಗ್ಬಿಟ್ಟು ಧ್ಯಾನ ಮಾಡ್ತಿದ್ರು ಗುಹೆ ಒಳಗೆ ಗೊತ್ತಿಲ್ಲ. ಬಿಟ್ಬಿಟ್ಟೆ ರೂಪಸ್ಪರ್ಶಯೋ ಸಹಭಾವಿತ್ವ ಇಷ್ಟತ್ವಾಚ ದರ್ಶನೀಯತಾಯ. ರೂಪ ಮತ್ತು ಸ್ಪರ್ಶಗಳು ಯಾವಾಗಲೂ ಜೊತೆಯಲ್ಲೇ ಇರುತ್ತೆ. ಎಲ್ಲಿ ಸ್ಪರ್ಶ ಇದೆಯೋ ಅಲ್ಲಿ ರೂಪ ಇರುತ್ತೆ, ಎಲ್ಲಿ ರೂಪ ಇದೆಯೋ ಅದು ಸ್ಪರ್ಶ ಆಗುತ್ತೆ. ಒಂದು ಪದಾರ್ಥ ಪಾತ್ರೆ ಅದ್ರ ರೂಪ ಇದೆ ಅದು ಮುಟ್ಟಕೊಂಡ್ಬರುತ್ತೆ. ಯಾವುದಕ್ಕೆ ರೂಪವೇ ಇಲ್ಲವೋ ಇದ್ರಿಂದ ಅದಕ್ಕೆ ಸ್ಪರ್ಶವೂ ಇಲ್ಲ, ಆಕಾಶಕ್ಕೆ ಸ್ಪರ್ಶ ಇಲ್ಲ, ರೂಪವೂ ಇಲ್ಲ.
ಅದೇ ಇದಕ್ಕೆ ರೂಪ ಇದೆ ಅಂದ್ರೆ ಇದು ಮುಟ್ಟಕ್ಕೂ ಬರುತ್ತೆ. ರೂಪ ಸ್ಪರ್ಶ ಒಂದೇ ಜಾಗದಲ್ಲಿ ತೋರಿ ಬರುತ್ತದೆ ಆದ್ದರಿಂದ, ಮತ್ತು ದರ್ಶನೀಯತೆ ಅವನಿಗೆ ಎಲ್ಲರೂ ನೋಡಕ್ಕೆ ಬರ್ತಾ ಇದೆ ಅಂದ್ರೆ ಅವನು ವಿಷ್ಣು ಆಗಿದೆ. ಪ್ರಪಂಚದಲ್ಲ ನನ್ನ ನೋಡಕ್ ಬರ್ತಾರೆ, ಆ ಪ್ರಪಂಚದಲ್ಲ ನೋಡ್ಬೇಕಾದವನಾಗಿದ್ದೀನಿ, ಎಲ್ಲರೂ ನನ್ನ ಕಂಡ್ರೆ ತುಂಬಾ ಇಷ್ಟಪಡ್ತಾರೆ ಅಂತಂದ್ರೆ ಅದು ಅವನಿಗೆ ಇಷ್ಟ. ಉಪಾಸಕನಿಗೆ ಉಪಾಸಕ ಇನ್ನು ಜ್ಞಾನಿ ಅಲ್ಲ, ಅವನು ಅವನ ದೇಹಾದಿಗಳನ್ನು ನಾನು ಅನ್ಕೊಂಡಿದ್ದಾನೆ, ಉಪಾಸನೆ ಮಾಡಿದ್ದಾನೆ. ಜ್ಞಾನಿ ಆಗಿದ್ರೆ ನನ್ನ ಯಾರು ನೋಡ್ಬೇಕಾಗಿಲ್ಲ, ನಾನು ಯಾರು ನೋಡ್ಬೇಕಾಗಿಲ್ಲ ಅನ್ಕೊಂಡಿದ್ದಾನೆ. ಆದ್ರೆ ಅವನು ದೇಹಾದಿಗಳನ್ನು ನಾನು ಅನ್ಕೊಂಡು ಉಪಾಸನೆ ಮಾಡಿದ್ರಿಂದ ಜಗತ್ತಿನವ್ರಲ್ಲ ನನ್ನ ನೋಡೋಕ್ ಬರ್ಬೇಕು, ಜಗತ್ತಿನವ್ರಿಗೆಲ್ಲ ನಾನು ಪೂಜ್ಯರಾಗ್ಬೇಕು, ಜಗತ್ತಿನವ್ರ ನನ್ನ ಮಾತು ಕೇಳಬೇಕು, ಎಲ್ಲ ನನ್ನನ್ನು ಆಸೆ ಇರುತ್ತೆ ಅವರಿಗೆ, ಎಲ್ಲ ನನ್ನ ಮಾತು ಕೇಳಬೇಕು. ಒಬ್ಬ ಹುಡುಗಿ ನನ್ನ ಇಂಟರ್ವ್ಯೂ, ವಿದ್ಯಾಯಾಹ ಫಲಂ ಉಪಪನ್ನಂ ಸ್ಯಾತ್ ನಸು ಮೃದುತ್ವಾದಿ ಸ್ಪರ್ಶವತ್ವೆ. ಈ ರೀತಿ ಆದ್ರೆ ವಿದ್ಯೆ ಫಲ ಹೊಂದುತ್ತೆ. ಅದು ಬರೀ ಕೋಮಲವಾಗಿರ್ತಾನೆ, ಸುಂದರವಾಗಿರ್ತಾನೆ ಅಷ್ಟೇ ಫಲ ಆದ್ರೆ ಅದು ಅವನಿಗೇನು ಆಗ್ಲಿಲ್ಲ. ಅದು ಅವನ ಹೆಂಡತಿಗೋ ನಮ್ಮ ಮಕ್ಳಿಗೋ ಉಪಯೋಗ ಇದೆ. ಆದ್ರೆ ಬರೀ ಕೋಮಲತ್ವ ಸ್ಪರ್ಶತ್ವ ಮೃದುತ್ವ ಅಷ್ಟು ಮಾತ್ರ ಫಲ ಅವನಿಗೆ ಜಗತ್ ಫೇಮಸ್ ಆಗೋಕ್ಕಾಗಲ್ಲ. ಜಗತ್ ಫೇಮಸ್ ಆಗ್ಬೇಕಾದ್ರೆ ಹೆಂಗಾದ್ರೂ ಇರಲಿ ನೋಡಕ್ಕೆ, ಒಟ್ಟ ಮೇಲೆ ಅವನು ಈ ಚಕ್ಷುಷ್ಯ ದರ್ಶನೀಯ ಭವತಿ ಅಂದ್ರೆ ಫೇಮಸ್ ಆಗ್ತಾನೆ ನೋಡ್ಬೇಕಾದ್ರೂ ಆಗ್ತಾನೆ ಅಂದ್ರೆ ಈ ಉಪಾಸನೆಯಿಂದ ಅವನ ಅಟ್ರಾಕ್ಷನ್ ಗುಣ ಬರುತ್ತೆ, ಇಡೀ ಜಗತ್ತನ್ನ ಅಟ್ರಾಕ್ಟ್ ಮಾಡುವಂತ ಅವ್ರ ಶಕ್ತಿ ಬರುತ್ತದೆ ಅಷ್ಟೇ. ಅದು ಮೃದುತ್ವಾದಿ ಸ್ಪರ್ಶವತ್ವ ಆದ್ರೆ ಇದಾಗಲ್ಲ. ಯಹ ಏವಂ ಯಥೋಕ್ತು ಗುಣು ವೇದ, ಹೀಗೆ ಪರಮಾತ್ಮನಲ್ಲಿ ದೃಷ್ಟಾಶ್ರಿತ ಗುಣ ಇದೆ. ಅವನು ಕಂಡು ಬರ್ತಾ ಇದ್ದಾನೆ, ಕೇಳಿ ಬರ್ತಾ ಇದ್ದಾನೆ, ಗೊತ್ತಾಗ್ತಾ ಇದ್ದಾನೆ, ತಿಳಿದು ಬರ್ತಾ ಇದ್ದಾನೆ ಅಂತೇಳಿ ಈ ರೀತಿ ಉಪಾಸನೆ ಮಾಡ್ತಾ 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 ಆ ಭಾವನೆಯಿಂದ ಭಾವಿತನಾಗಿ ಜಗತ್ತಿನವರಿಗೆಲ್ಲ ನೋಡ್ಬೇಕಾದವನು ಮತ್ತೆ ಅವನ ಬಗ್ಗೆ ಮಾತಾಡ್ಬೇಕಾದವನು ಹಾಗಾಗ್ಬಿಡ್ತಾನೆ, ಫೇಮಸ್ ಆಗ್ಬಿಡ್ತಾನೆ, ಇಂಟರ್ನ್ಯಾಷನಲ್ ಫಿಗರ್. ಇಂದಾಗಂದ್ರೆ ಇದರಲ್ಲಿ ಲೋಕ ಪ್ರತಿಪತ್ತಿಸು ಪ್ರತಿಪತ್ತಿಸ್ತು ಉಕ್ತಂ ಕಲುಷ್ಟ ಮರಂ, ಇಷ್ಟೇನೆ ಫಲ. ಬರೀ ಎಲ್ಲ ಫೇಮಸ್ ಆಗೋದು ಮೇಲೆ ನೋಡ್ಬೇಕಾದವನು ಅಂದ್ರೆ ಅದು ದುಷ್ಟ ಫಲ. ಅದೃಷ್ಟ ಫಲ ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ ನಿನಗೆ. ಸ್ವರ್ಗಲೋಕ ಪ್ರತಿಪತ್ತಿಷ್ಟು ಅದೃಷ್ಟ ಫಲ, ಸ್ವರ್ಗಲೋಕ ಪ್ರತಿಪತ್ತಿ ಆದ ಅದೃಷ್ಟ ಫಲ. ಬ್ರಹ್ಮನಿಗೆ ಫಲವು ಚಕ್ಷುಷ್ಯಾದಿ ಪ್ರಾಪ್ತಿ, ಗುಣಿಯಾದ ಬ್ರಹ್ಮದ ಉಪಾಸನೆ ಬ್ರಹ್ಮತ್ವ ಪ್ರಾಪ್ತಿ. ಇಲ್ಲಿ ಚಕ್ಷುಷ್ಯಾದಿ ಆದ ಅಲ್ಪಗಳನ್ನು ಹೇಳಿದ್ರಿಂದ ಇಲ್ಲಿ ಹೇಳಿರುವ ಜ್ಯೋತಿ ಬ್ರಹ್ಮವಲ್ಲ ಎಂಬ ಪೂರ್ವಪಕ್ಷ ಸೂಕ್ತ ಭಾಷೆ ನೋಡ್ಬೋದು. 1:1:24 ಜ್ಯೋತಿಷ್ಠರಣ ವಿಧಾನ ದುರಭ್ಯಾಸ ಆಜರಾರ್ಥ ಏದ ಏದ ಜನಸಲ ಯಾಕೆ ಅಂದ್ರೆ ಈ ಉಪಾಸನೆಯಲ್ಲಿ ಒಂದು ಆಧಾರ ಸೂಸೋದಕ್ಕೆ ಮಾಡಿ ಉಪಾಸನೆ ಮಾಡಿ ಹಂಗಾಗ್ತೀರಾ, ನಿಮಗೂ ಆ ಗುಣ ಬಂದ್ಬಿಡುತ್ತೆ, ನಿಮ್ಮನ್ನು ಎಲ್ಲರೂ ಕೊಂಡಾಡ್ತಾರೆ, ನಿಮ್ಗೆ ಎಲ್ಲರಿಗೂ ನೀವು ಬೇಕಾದವ್ರು ಆಗ್ತೀರಾ ಅಂತ. ಇವು ಸಲ ಮನುಷ್ಯರಿಗೆ ನಾನು ಯಾರಿಗೂ ಬೇಡ, ನನ್ನಿಂದ ಯಾರು ಏನು ಬೇಡ ಅಂತ ಒಂದು ಕೊಲಪ್ಸ ಇದಕ್ಕೆ ಹೋಗ್ತಾರೆ ಮನುಷ್ಯ. ಅದಕ್ಕೆ ಹೇಳ್ತಾರೆ ಟೆಂಪ್ ಇದೆಲ್ಲ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಇವ ನನ್ನ ನಾನು ಯಾರಿಗೂ ಬೇಡ, ನಿನ್ನಿಂದ ಯಾರಿಗೂ ಏನು ಬೇಡ, ನನ್ಗೇನು ಪ್ರಯೋಜನ ಇಲ್ಲ ಅಂತ ಆಗಿ ಭಾವನೆ ಬಂದ್ಬಿಟ್ಟು ಗಂಡ ಅಂತೀರ ಬಿಡ್ತಾರೆ. ಹೆಚ್ಚಿನ ತಿಂಗಳಗಟ್ಟೆ ಗಂಡ ಮಾತಾಡ್ಸಿದ್ರೆ ನಾನು ಬ್ಯುಸಿ ಆಗ್ಬಿಟ್ರೆ, ಬಹುಶಃ ಗಂಡಂಗೆ ನನ್ಗೆ ಇಷ್ಟ ಇಲ್ಲ ಅಂತ ಆಗ್ತಿದ್ದೆ, ಆಗಿ ಅನುಮಾನ ಶುರು ಆಗ್ಬಿಡ್ತಿದ್ದೆ ಹೆಂಡತಿಗೆ. ನನ್ನಂತಾನೆ ಹೇಳ್ಕೊಡೋದು ಎಷ್ಟೋ ಜನ, ಯಾಕೋ ನನ್ನ ಸರಿಯಾಗಿ ಮುಂಚೆಯಾಗಿ ಮಾತಾಡ್ತಾನೆ ಇಲ್ಲ, ಸರಿ ಮಾತಾಡ್ತಾನೆ ಇಲ್ಲ ಹಾಗಿದೆ. ಪಾಪ ಅವ್ರೇನೋ ಬ್ಯುಸಿ ಆಗಿರ್ತಾರೆ, ಇನ್ನೇನೋ ಇರ್ತಾರೆ, ಇವ್ರು ಏನೋ ಇನ್ಯಾರೋ ಇರ್ಬೇಕು, ಹಾಗೆ ಇರ್ಬೇಕು, ಏನೋ ಕಂಪ್ಲೇಂಟ್ ಮಾಡ್ಬಿಟ್ಟು ನಾನು ಇಷ್ಟ ಇಲ್ಲ ಏನೇನೋ ಮಾಡ್ಬಿಟ್ಟು ಡಿಪ್ರೆಷನ್ ಹೋಗ್ಬಿಡ್ತಾರೆ. ತುಂಬಾ ಡೇಂಜರು ಅವರೆಲ್ಲ. ಇದು ಉಪಾಸನೆ ಮಾಡಿ ಎಲ್ಲ ಗಂಡಸಿಗೆ ಈ ಒಂದು ಈ ಫೀಲಿಂಗ್ ಇದೆಯೋ ಅವರೆಲ್ಲ ಆ ಭಾವನೆ ಮಾಡಿದ್ರೆ ಅವಾಗ ಗಂಡನ್ನ ಅಟ್ರಾಕ್ಟ್ ಮಾಡ್ಕೋತಾರೆ, ಜನರನ್ನು ಅಟ್ರಾಕ್ಟ್ ಮಾಡ್ಕೋತಾರೆ, ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಹೆಂಗಸಿಗೆ ಇದಕ್ಕೆ ಹೇಳ್ಬೇಕು ಟೈಮ್ ಆಯ್ತು. ಗಂಡಸು ತುಂಬಾ ಸಭ್ಯರು, ಗಂಡಸರು ತುಂಬಾ ಸಭ್ಯರು ಅಂದ್ರೆ ಹಂಗಾರೆ ಮಾಡಲ್ಲ, ಹಂಗಾರೆ ಹೋಗಲ್ಲ.